ಎಲ್ರಿಗೂ ನಮಸ್ಕಾರ. ದೈಜಿ ವರ್ಲ್ಡ್ ವೀಕ್ಷಕರಿಗೆಲ್ಲ ಹಾಯ್ ಮಾತಾಡೋರೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಕುಂದಾಪುರ ಕನ್ನಡ ಉಳಿಕ್, ಕುಂದಾಪುರ ಕನ್ನಡ ಬೆಳಿಕ್, ಅದರೊಟ್ಟಿಗೆ ಕುಂದಾಪುರ ಕನ್ನಡದಂಗೆ ಸಾಧನೆ ಮಾಡಿದ್ರ ಪರಿಚಯ ನಮ್ಮವರಿಗೆಲ್ಲ ಮಾಡಿಸ್ಕೊಂಬ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ದೈಜಿ ವರ್ಲ್ಡಲ್ಲಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿದ್ದವರು ಒಬ್ಬರು ಅಪರೂಪದ ಸಾಧಕರು. ಎಂತಕ್ಕಂದರೆ ಲೀಫ್ ಆರ್ಟ್ ಅಥವಾ ಎಲೆಯ ಮೇಲೆ ಚಿತ್ರ ಬಿಡಿಸೋದು ನಾವು ಕಂಡದ್ದು ಕಡಿಮೆ ಕೇಳಿದ್ದು ಕಡಿಮೆ ಅಂತ ಒಬ್ಬರು ಅಪರೂಪದ ಕಲಾವಿದರು ನಮ್ಮೊಟ್ಟಿಗಿದ್ರು. ಅಕ್ಷಯ್ ದೇವಡಿಗ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೆ. ಸ್ವಾಗತ ನಿಮಗೆ. ಅವರೊಟ್ಟಿಗೆ ನಾನು ಮಾತ್ರ ಮಾತಾಡೋದಲ್ಲ, ನೀವು ಸಹಿತ ಅವ್ರ ಹತ್ರ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡ್ಲಿಕ್ಕೆ ಕಾಲ್ ಮಾಡೋಕ್ಕೆ ನಂಬರ್ 0820-429-5570 ಈ ನಂಬರ್ ಕಾಲ್ ಮಾಡಿ ಮತ್ತು ನೀವು ನಮ್ಮ ಇವತ್ತಿನ ಅತಿಥಿಗಳೊಟ್ಟಿಗೆ ಮಾತಾಡಿ. ಅಕ್ಷಯ್ರೇ, ಕಾರ್ಯಕ್ರಮಕ್ಕೆ ಮತ್ತೊಂದು ಸಲ ಸ್ವಾಗತ ಮಾಡ್ತಾ ಇದ್ದೆ. ಬಹಳ ಖುಷಿ ಆಯಿತು. ನಾನು ಸಹ ಈ ಲೀಫ್ ಆರ್ಟ್ ಬಗ್ಗೆ ಕಂಡದ್ದು ಕೇಳದ್ದು ಭಾಳ ಕಡಿಮೆ ಅಂತ ಒಬ್ಬರು ಅಪರೂಪದ ಕಲಾವಿದರು ನಮ್ಮೊಟ್ಟಿಗಿದ್ರೆ ನಮಗೆ ಭಾಳ ಖುಷಿ ಆಗ್ತಾ ಇತ್ತು. ಮತ್ತು ನಮ್ಮ ಜನರಿಗೆ ಸಹ ಇದರಿಂದ ತುಂಬ ಕಲುಕು ಸಿಗ್ಬೋದು, ನಮ್ಮ ಯುವ ಪ್ರತಿಭೆಗಳು ತುಂಬ ಕಲೀಲಕ್ಕೆ. ಈಗ ನಿಮ್ಮ ಬಗ್ಗೆ ಕೇಮ್ದಾರೆ, ನೀವು ಹುಟ್ಟದ್ದು ಬೆಳೆದ್ದು ನಿಮ್ಮ ಹೆತ್ತವ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಲಕ್ಕ? ಹೇಳುವ. ನಾ ಹುಟ್ಟದ್ದ ಕುಂದಾಪುರದಲ್ಲ, ಕುಂದಾಪುರ ಅಜ್ಜಿ ಮನೆ ಬಸರೂರು. ನಾವೀಗ ಸಾಲಿಗ್ರಾಮದಲ್ಲಿತ್ತ, ಸಾಲಿಗ್ರಾಮ ಅಲ್ಲಿ ನಾನು ಮತ್ತು ಅಮ್ಮ ಇಬ್ಬರೇ ಇಬ್ಬರು, ಪಪ್ಪ ಬಾಂಬೆಲಿ ವರ್ಕ್ ಮಾಡ್ತಿದ್ರು. ನೀವು ಪ್ರೈಮರಿ ಎಜುಕೇಶನ್ ಎಲ್ಲ ಎಲ್ಲಿ ಮಾಡ್ರಿ? ಎಜುಕೇಶನ್ ಬ್ರಹ್ಮರ ಜಿ ಎಮ್ ವಿದ್ಯಾನಿಕೇತನಲ್ಲಿ ಮಾಡಿದ್ದೆ. ಆಮೇಲೆ ಡಿಗ್ರಿಗೆ ಇಲ್ಲಿ ಎಮ್ ಜಿ ಎಮ್ಗೆ ಬಂದಿ. ಈಗ ಪ್ರಸ್ತುತ ನೀವು ಎಂತ ಮಾಡ್ತಾ ಇದ್ರಿ? ಎಮ್ ಎಸ್ ಸಿ ಮಾಡ್ತಿದ್ದೆ. ಎಮ್ ಎಸ್ ಸಿ ಮಾಡ್ತಾ ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಈ ಇದೆಲ್ಲ ಕಲಿತ ಇಪ್ಪತ್ತಿಗೆ ವಿದ್ಯಾಭ್ಯಾಸ ಮಾಡ್ತಾ ಇಪ್ಪ ನಿಮ್ಮ ಕಲೆಯ ಮೇಲೆ ಆಸಕ್ತಿ ಹೆಂಗೆ ಬಂತು ನಿಮಗೆ? ಕಲೆ ಮೇಲೆ ಸಣ್ಣದಿಂದ ಸಣ್ಣಕಿಪ್ಪತ್ತಿಗೂ ಆಸೆ ಇದೆ. ಆದರೆ ಕಲೆ ಮಾಡ್ತಾ ಮಾಡ್ತಾ ಏನೋ ಇಂಪ್ರೂವ್ಮೆಂಟ್ ಆಯ್ಕಂತ ಜೋರು ಆಸೆ ಇದೆ, ಒಂದು ಹೆಸರು ಮಾಡ್ಕ ಎಲ್ಲರೂ ಗುರುತಿಸಕ ಅಂತ. ಸೊ ಮಾಡ್ತಾ ಮಾಡ್ತಾ ಚೇಂಜಸ್ ಮಾಡ್ತಾ ಹೋದೆ. ಅಲ್ಲ, ಇವತ್ತೆಲ್ಲ ಗುರುತಿಸ್ತಾ ಇದ್ರು, ಖುಷಿ ಆಗ್ತಲ್ಲ. ಹೌದು. ಈಗ ನೀವು ಮೊದಲು ಪೆನ್ಸಿಲ್ ಆರ್ಟ್ ಮಾಡ್ತಿದ್ರಿ ಅಂತ, ಪೆನ್ಸಿಲ್ ಆರ್ಟ್ ಅದು ಹೇಗೆ ನೀವು ಮಾಡ್ತಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಪೆನ್ಸಿಲ್ ಆರ್ಟ್ ಅದರಲ್ಲ ಜಾಸ್ತಿ ಏನು ಇದಿಲ್ಲ ಅಂತಂದರೆ ಹೆಚ್ಚು ಕೆಲಸ ಅಂತ ಇಲ್ಲ, ಅಂದರೆ ಸ್ಪೆಷಲ್ ಅಂತ ಇಲ್ಲ. ಮಾಮೂಲಿ ಚಿತ್ರ ಬಿಡಿಸೋದು ಹಂಗೆ ಚಿತ್ರ ಬಿಡಿಸ್ತೇವೆ ಅದ್ರ ಸೈ. ಅದರಲ್ಲ ಯಾವ್ಯಾವ ಚಿತ್ರ ಬೇಕು ಅದರ ಖಾಲಿ ಶೇಡಿಂಗ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಅದನ್ನು ಜಾಸ್ತಿ ಸ್ಪ್ರೆಡ್ ಆಗಲಿಲ್ಲ ಅಂದರೆ ನಂಗೆ ಗುರ್ತದವರೆಲ್ಲ ಒಳ್ಳಾಯ್ತು ಒಳ್ಳಾಯ್ತು ಅಂತಾರೆ ಮನೆಯವರು ಗುರ್ತದವರೆಲ್ಲ, ಆದರೆ ಜಾಸ್ತಿ ರೀಚ್ ಹೊರಗೋತೇ ಇರಲಿಲ್ಲ. ಅದ್ರ ಮೇಲೆ ನಿಮಗೆ ಲೀಫ್ ಆರ್ಟ್ ಬಗ್ಗೆ ಹ್ಯಾಂಗ ಆಸಕ್ತಿ ಬಂತು? ಆಸಕ್ತಿ ಅಂದರೆ ನಾನು ಅದು ಲೀಫ್ ಅಲ್ಲ ಆರ್ಟ್ ಮಾಡ್ಕೊಂತ ಹೋಗಲಿಲ್ಲ, ಒಟ್ಟು ಗೀಚುತ್ತಾ ಹೋದೆ. ಅದು ಅಷ್ಟೊತ್ತಿಗೆ ಎಂಥದವ್ರು ಮಾಡ್ಕೊಂಬಂಗಾಯ್ತು. ಅದೇ ಫಸ್ಟ್ ನಾವು ಹಿಂದೂ ಅಲ್ಲ ಗಣಪತಿ ಒಳ್ಳೇದಂತಾರಲ್ಲ, ಫಸ್ಟಿಗೆ ಒಂದು ಪೂಜೆ ಮಾಡ್ಕೊಂತ ಹಂಗೆ ಗಣಪತಿ ಇದೆ ಅಂತದವ್ರು ಮಾಡು ಅನ್ಕೊಂಡು ಗಣಪತಿ ದಾಸವಾಳೆಯಲ್ಲಿ ಗಣಪತಿನ ಕೆತ್ತದೆ. ಅದು ಕೆತ್ತ ಮೇಲೆ ನಿಮ್ಗದು ಇದೊಂದು ಲೀಫ್ ಆರ್ಟ್ ಮಾಡ್ಲಕ್ಕ ಅಂದ್ರೆ ಒಂದು ಇದಾಯ್ತಲ್ದ, ನೀವು ಬಹುಶಃ ಗಣಪತಿನ ಮೊದ್ಲು ಮಾಡಕ್ಕೆ ಗಣಪತಿ ನಿಮ್ಗೊಂದು ಆಶೀರ್ವಾದ ಕೊಟ್ರೆ, ಜ್ಞಾನ ಕೊಟ್ರೆ. ಒಂದು ಕಾಲ್ ಇತ್ತು, ಅವ್ರ ಹತ್ರ ಮಾತಾಡುವ ಅಕ್ಕ. ಹಲೋ ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ನಾನು ಸುನಿಲ್ ಪಾಂಡೇಶ್ವರನಲ್ಲಿ. ಓ ಸುನಿಲ್ ರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ನಮ್ಮೊಟ್ಟಿಗೆ ಅಕ್ಷಯ್ ಇದ್ರು, ನಿಮ್ ಮಾತ್ ಕೇಂತ ಇದ್ರು, ಮಾತಾಡಿ ಮಾತಾಡಿ. ಅಕ್ಷಯ್ ಇದ್ದಾನೇಳಿ ಕಾಲ್ ಮಾಡುದು. ಅಕ್ಷಯ್ ನಮ್ಮ ಊರು ಬದಿ ಕಂಡ ಒಳ್ಳೆ ಒಳ್ಳೆ ಪ್ರತಿಭೆ, ಅದು ತುಂಬಾ ಜನಕ್ಕೆ ಪರಿಚಯ ಆಯ್ತು ಆ ಪ್ರತಿಭೆ. ಅವ್ ಮಾತಾಡೋದು, ನೀವು ಮಾತಾಡೋದು ಕೇಂತ ಇದ್ದೆ, ನನ್ನನ್ನು ಗುರುತಿಸ್ಲಿ ಅಂದೇಳಿ ನಾನು ಸ್ಟಾರ್ಟ್ ಮಾಡಿದೆ ಅಂದೇಳಿ. ಅಕ್ಷಯ್ ಕೇಂತ ಇದ್ದೆ ಮಗ, ನೀನ್ ಒಳ್ಳೆ ಒಳ್ಳೆ ವರ್ಕ್ ಮಾಡ್ರೆ ಜನರೇ ಗುರುತಿಸ್ತ್ರಿ. ಈಗ ಕಾಣಿಗ ಅಲ್ವಿನ ಅಣ್ಣ ನಿನ್ನ ಗುರುತಿಸಿ ರಾಜಿವಾಡಿ ಕರ್ಕೊಂಡು ಬರ್ಲಿ, ಹಾಗೆ ನೀನ್ ಎಫರ್ಟ್ ಹಾಕಿ ಕೆಲಸ ಮಾಡ್ರೆ ಅದನ್ನ ಗುರುತಿಸ್ತ್ರೆ. ಹಂಗೆ ನಾನ ಮಾತಾಡ್ಕೊಂಡಲ್ಲಿ 6-5 ಕಾಲ್ ಮಾಡಿ ಇಷ್ಟೋರಿ ಲೈನ್ ಹಂಗಿದೆ. ನಮ್ಮ ಊರು ಬದಿ ಪ್ರತಿಭೆಗಳೆಲ್ಲ ಎಲ್ಲರು ಕಾಣಕ ಎಲ್ಲರು ಮತ್ತೆ ಎಂತ ಗೊತ್ತಾ, ಇನ್ನೊಂದು ಯಾಕೆ ನೀನ್ ಇಂಪಾರ್ಟೆಂಟ್ ಅಂದ್ರೆ, ಇವತ್ ಎಷ್ಟೋ ಜನ ಹುಡುಗರು ಅವ್ರ ಲೈಫನ್ನ ಪಬ್ಜಿ ಆಡುದ್ರಂಗೆ ಆನ್ಲೈನ್ ಹಂಗೆ ಕಳಿತ ಅಂತದ್ರಂಗೆ ನೀನೊಂದು ವಿಭಿನ್ನ ಎಲ್ಲರಿಗೆ ಮಾತಾಡಿ. ಸೊ ನಿಮ್ಮಂತರ ಕಂಡು ಇನ್ನಷ್ಟು ಯುವಕರು ಇನ್ಸ್ಪೈರ್ ಆಯ್ಕ. ಇದ್ರಲ್ಲಿ ಬೇರೆ ಎಂತಾರು ಮಾಡುಕತ್ತ ಕಾಣ, ಹೊಸ ಹೊಸ ಆಲ್ಟರ್ನೇಟಿವ್ ದಿವಸ ದಿವಸ ಎಕ್ಸ್ಪೆರಿಮೆಂಟ್ ಮಾಡ.
ಒಳ್ಳೆ ದೈಲಿ ಅಲ್ಲಿನ ಅಣ್ಣ ಒಳ್ಳೆ ಒಳ್ಳೊಳ್ಳೆ ಹುಡುಗರನ್ನೆಲ್ಲ ಹುಡುಕ್ತಾ ಇದ್ರಿ ಸುನಿಲ್ ಮುಂದುವರಿಸಿ. ನಿಮ್ಮಂತ ಅವರು ಇಂತ ಹುಡುಗರು ಬೆನ್ ತೊಟ್ರೆ ಅವ್ರು ತುಂಬಾ ಸಾಧನೆ ಖಂಡಿತ ಮಾಡ್ತಾರೆ. ನಮ್ದಂತೆ ಇಲ್ಲ, ಈಗ ಗುರುತಿಸೋ ಕೆಲಸ ಈಗ ಅಂತ ದೈಜಿವಾಡ್ ಅವ್ರಿಗೆ ನಾನು ತುಂಬಾ ಆಭಾರಿ. ಎಂತಕ್ಕಂದ್ರೆ ಈಗ ಇಂಥದೊಂದು ಪ್ರತಿ ಬುಧವಾರ ನಮ್ ಕುಂದಾಪುರದವರಿಗೆ ಒಂದು ಮೀಸಲು ಕಾರ್ಯಕ್ರಮ ಕೊಟ್ಟು ಅದರಲ್ಲೂ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ. ಮುಂದುವರ್ಸ್ಕೊಂಡು ಹೋಯ್ನಿ, ಇದು ಮುಂದೊಂದ್ ದಿವಸ ಎಲ್ಲ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಗ ಇಲ್ಲಿ ಇಲ್ಲಿಗೂ ಅಭಿನಂದನೆ. ಧನ್ಯವಾದ. ಸುನಿಲ್ ಪಾಂಡೇಶ್ವರ್ ಕೂಡ ಒಬ್ರು ಒಳ್ಳೆ ಕಲಾವಿದ್ರು, ನಾಟಕ ರಂಗಭೂಮಿ ಎಲ್ಲ ನಾಟಕ ಮಾಡ್ತಾರೆ. ಸೊ ಕಲಾವಿದ್ರಿಗೆ ಇನ್ನೊಬ್ಬ ಕಲಾವಿದನ್ ಕಂಡ್ರೆ ಖಂಡಿತ ಖುಷಿ ಆಗುತ್ತೆ. ಈಗ ನೀವು ಬಿಡಿಸ್ರಿ ತುಂಬಾ ಜನರ ಚಿತ್ರ ಬಿಡಿಸ್ರಿ, ನಿಮ್ಗೆ ಅತಿ ಹೆಚ್ಚು ಖುಷಿ ಕೊಟ್ಟದ್ದು ಲೀಫ್ ಆರ್ಟ್ ಯಾವ್ದು? ನಂಗೆ ಅತಿ ಹೆಚ್ಚು ಖುಷಿ ಕೊಟ್ಟದ್ದು ಎಲ್ಲದು ಖುಷಿ ಕೊಟ್ಟೆ ಮಾಡದ್ದು ಮಕ್ಕಳಿಗೆ, ತಾಯಿಗೆ ಎಲ್ಲ ಮಕ್ಕಳು, ತಾಯಿಗೆಲ್ಲ ಮಕ್ಕಳು ಆಸೆ ಅಂತ ಹಾಗೆ. ಆದ್ರೆ ಜಾಸ್ತಿ ಎಫರ್ಟ್ ಹಾಕದ್ದು ಮೋದಿ ಅವರದ್ದು, ಶಿವಾಜಿ ಅವರದ್ದು, ಮತ್ತೆ ಕೃಷ್ಣ ದೇವ್ರದ್ದು. ಅದು ತುಂಬಾ ಎಫರ್ಟ್ ಹಾಕಿದೆ, ಹಿಂಗೆ ಬರ್ಕಂತ ಜೋರು ಆಸೆ ಇದ್ದಿತ್ತು, ಹಂಗೆ ಬಂದಿತ್ತು ದೇವ್ರ ಲೆಕ್ಕದಲ್ಲ. ಅದು ಎಲ್ಲರೂ ಆಸೆ ಮಾಡಿರು ಮಾತ್ರ ಆ ಚಿತ್ರಕ್ಕೆ. ಅಲ್ದಾ, ಈಗ ಒಂದು ಲೀಫ್ ಆರ್ಟ್ ಮಾಡ್ಕಾದ್ರೆ ಅದಷ್ಟು ಸೂಕ್ಷ್ಮ ಎಲ್ಲ, ತುಂಬಾ ಏಕಾಗ್ರತೆ ಬೇಕು, ತಾಳ್ಮೆ ಬೇಕು, ಆಸಕ್ತಿಯೂ ಬೇಕು. ಇದನ್ನೆಲ್ಲ ನೀವು ಹೆಂಗೆ ಮಾಡ್ತೀರಿ? ಮಾತಲ್ಲ, ಈಗ ಮಾತಾಡೋತ್ತಿಗೆಲ್ಲ ಜಾಸ್ತಿ ಹೆಚ್ಚು ಕಮ್ಮಿ ಆದ್ರೆ ಬಾಯಿ ಬಂದಂಗ್ ಬೈತು. ಆದ್ರೆ ನಮ್ಗೀಗ ಇಷ್ಟಪಟ್ಟಂತದಾರು ಮಾಡಕ್ ಹೋದ್ರೆ ಅದ ಎಂತದೇ ಇಲ್ಲಿ ಮಾಡ್ಕೆ ಫಿನಿಶ್ ಆಯ್ಕೆ ಅಂತ ಒಂದು ಹಠ ಇರತ್ತ. ಅದ ಅಷ್ಟು ಪೇಷನ್ಸ್ ತತ್ತತ್ತ, ಆ ಹಠ ಅಷ್ಟು ಪೇಷನ್ಸ್ ತತ್ತತ್ತ. ಇದ ಆಯ್ಕೆ ಅಂತ ಇದ್ರೆ ಎಂತದೂ ಮಾಡ್ಲಕ್ ಖಂಡಿತ. ಇವತ್ತಿನ ಯುವಜನತೆಗೆ ಈ ಪೇಷನ್ಸ್ ಇಪ್ಪತ್ತು ಬಹಳ. ಒಂದು ಕಾಲ್ ಇತ್ತು, ಅವ್ರ ಹತ್ರ ಮಾತಾಡುವ. ಹಲೋ, ಹಲೋ, ನಮಸ್ತೆ. ಹಲೋ ನಮಸ್ತೆ, ಯಾರು ಮಾತಾಡೋದು? ಸರ್ ನಮಸ್ತೆ, ನಿಶಾಂತ್ ಉಡುಪಿಯಿಂದ. ನಿಶಾಂತ್ ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಅಕ್ಷಯ್ ನಿಮ್ಮ ಮಾತ್ಕೆ ಅಂತ ಇದ್ರು, ಮಾತಾಡಿ. ಅಕ್ಷಯ್ ಅವ್ರ ಹತ್ರನೇ ಮಾತಾಡ್ಲಿಕ್ಕೆ ಅಂತ ಫೋನ್ ಮಾಡಿದ್ದು ಸರ್. ಮಾತಾಡಿ ಮಾತಾಡಿ. ಅವರ ದೊಡ್ಡ ಅಭಿಮಾನಿ ಉಡುಪಿಯಿಂದ. ಹೌದಾ? ಅಕ್ಷಯ್ ಅವ್ರು ಹೇಗಿದ್ದೀರಿ ಮತ್ತೆ? ಆರಾಮ್, ನೀವು? ನಾವು ಆರಾಮ್. ಅವರು ಸರ್ ಉಡುಪಿಗೆಲ್ಲ ಬರುವಾಗ ನಮ್ಗೆ ಫೋನ್ ಮಾಡ್ತಾರೆ, ನಾವು ಅವರನ್ನೆಲ್ಲ ಮೀಟ್ ಮಾಡಿದೆಲ್ಲ ಇತ್ತು ಸರ್. ಹೌದಾ? ಅಂದ್ರೆ ಮೀಟ್ ಮಾಡ್ತೀರಾ ಏನಾದ್ರೂ? ತುಂಬಾ ಒಳ್ಳೆ ಆರ್ಟಿಸ್ಟ್ ಸರ್. ಹೌದಾ? ಹೊಸ ಪ್ರತಿಭೆ. ಖಂಡಿತ ಖಂಡಿತ. ಅಂದ್ರೆ ಇದನ್ನ ನಾವು ಕಂಡದ್ದು ಕೇಳದ್ದು ತುಂಬಾ ಕಡಿಮೆ. ಎಲೆ ಎಲ್ಲ ಆರ್ಟ್ ಮಾಡಿ ಸರ್ ಅಲ್ವಾ? ಅಂದ್ರೆ ಈಗ ಈಗ ಅವರು ಆರ್ಟ್ ಮಾಡಿ ಬೇರೆಯವ್ರ ಸಹ ಕಲಿಯುವಂತ ತರ ಆಗಿದೆ ಆ ತರ ಎಲ್ಲ ಅಲ್ಲ. ಹೌದ್ ಹೌದ್. ನಾವು ಈ ಕಾರ್ಯಕ್ರಮ ಮಾಡುವ ಪ್ರಮುಖ ಉದ್ದೇಶ ಆಗಿ ಅಂದ್ರೆ ಎಷ್ಟೋ ಜನರು ಯುವಕರಿಗೆ ಅವರಲ್ಲಿರುವ ಪ್ರತಿಭೆ ಹೆಂಗ್ ಬೆಳಕಿಗೆ ತಪ್ಪದ್ ಗೊತ್ತಿರುದಿಲ್ಲ. ಅಕ್ಷಯ್ ಅಂತ ಅವರಿಗೆಲ್ಲ ಮಾದರಿ ಆಯ್ಕೆ ನಮ್ದು ಆಸೆ. ಇವರಂತ ಫ್ರೆಂಡ್ಸ್ ಸಿಕ್ಕಿ ಅವರು ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಮುಂದ್ ಬರ್ಬೋದು. ಖಂಡಿತ. ನಾವೆಂತಿಲ್ಲ ಸರ್, ನಾವ್ ಸುಮ್ನೆ ಸೈಡ್ ಅಲ್ಲಿ ಎಷ್ಟೇ. ಆರು ನಿಶಾಂತ್ರ ಕಾಣಿ, ಅವ್ರ ಅಕ್ಷರ ಟಿವಿಯಲ್ಲಿ ಬಂದ್ ಕಾಣಿ, ನೀವು ಫೋನ್ ಮಾಡ್ರಿ ಕಾಣಿ. ಫೋನ್ ಆಗ ಅವ ಆರು ಗಂಟೆ ಅಂತ ಹೇಳಿದ್ರು, ನಾನು 5:55 ಸ್ಟಾರ್ಟ್ ಮಾಡಿದ್ದೀನಿ ಫೋನ್ ಮಾಡಿ. ತುಂಬಾ ಧನ್ಯವಾದ ಕಾಲ್ ಮಾಡೋದಕ್ಕೆ. ಥ್ಯಾಂಕ್ಸ್ ನಿಶಾಂತ್. ಆಯ್ತು ಆಯ್ತು. ಓಕೆ ಓಕೆ ಸರಿ ಓಕೆ. ಈಗ ಲೀಫ್ ಆರ್ಟ್ ಮಾಡ್ತೀರಿ ನೀವು, ಲೀಫ್ ಆರ್ಟ್ ಮಾಡೋತ್ತಿಗೆ ಹೆಚ್ಚ ಯಾವ ಎಲೆ ನೀವು ಈ ಆರ್ಟಿಗೆ ಬಳಸ್ಕಂತ್ರಿ? ನಾನು ಸ್ಟಾರ್ಟಿಂಗ್ ಅಲ್ಲಿ ದಾಸವಾಳ ಎಲೆ ಯೂಸ್ ಮಾಡ್ತಿದ್ದೆ. ದಾಸವಾಳ ಸಣ್ಣದೇ, ಆದ್ರೆ ಅದು ದೊಡ್ಡ ಎಲೆನ ಹುಡುಕಿ ಇದ್ ಮಾಡ್ತಿದ್ದೆ. ಆದ್ರೆ ಅದನ್ನ ಹಿಡ್ಕೊಂಡು ಫೋಟೋ ತೆಗೋಕೆಲ್ಲ ಆತಿರ್ಲ, ಅದಕ್ಕೆ ನಾನು ಹಲಸಿನ ಎಲೆ ಟ್ರೈ ಮಾಡಿದೆ. ಹಲಸಿನ ಎಲೆ ಅಂತ ಆಯ್ತಂದ್ರೆ ಅದು ಶೇಪ್ ಒಳ್ಳೆ ಇಲ್ಲ, ಒಂಥರ ರೌಂಡ್ ತರ ಇರುತ್ತೆ. ಅದಕ್ಕೆ ಅಶ್ವತ್ ಎಲೆ ಒಳ್ಳೆ ಇರುತ್ತಲ್ಲ, ಅಶ್ವತ್ ಎಲೆ ಎಲ್ಲ ಈಗ ಮಾಡ್ತಾ ಇದ್ದೆ. ಅಶ್ವತ್ ಎಲೆ ಒಳ್ಳೆ, ಅಶ್ವತ್ ಎಲೆ ಒಳ್ಳೆ ಫೋಟೋ ತೆಗೋಕ ಅದೆಲ್ಲ ಫೋಟೋ ತೆಗೋಕ. ಈಗ ನೀವು ಆರ್ಟ್ ಮಾಡುತ್ತೆ ಯಾವ ಸಾಧನ ಯೂಸ್ ಮಾಡ್ತೀರಿ ಹೆಚ್ಚಾಗಿ? ಸಾಧನ ಸ್ಟಾರ್ಟಿಂಗ್ ಅಲ್ಲಿ ನಾನು ಪಿನ್ಸ್ ಯೂಸ್ ಮಾಡ್ತಿದ್ದೆ, ಈ ಸೇಫ್ಟಿ ಪಿನ್ಸ್. ದಾಸವಾಳ ತುಂಬಾ ತೆಳುವಲ್ಲ, ಸೊ ಅದನ್ನ ಕತ್ತರಿಸೋಕೆ ಸುಲಭ ಆಗ್ತಿತ್ತು. ಆದ್ರೆ ಈಗ ನಾನು ಬ್ಲೇಡ್ ಸೆಟ್ ಯೂಸ್ ಮಾಡ್ತಿದ್ದೆ. ಬ್ಲೇಡ್ ಸೆಟ್. ಈಗ ನೀವು ಆರ್ಟ್ ಎಲ್ಲ ಮಾಡ್ತಿರಲ್ಲ, ಜನರ ಪ್ರತಿಕ್ರಿಯೆ ಎಲ್ಲ ಪ್ರೋತ್ಸಾಹ ಎಲ್ಲ ಹೆಂಗಿತ್ತು ನಿಮ್ಗೆ? ಜನರ ಸಪೋರ್ಟ್ ಇಲ್ದಿದ್ರೆ ನಾನು ಇಷ್ಟು ಇವತ್ತು ಇಲ್ಲಿ ಕೂತ್ಕೊಂತಿರ್ಲಿಲ್ಲ. ಖಂಡಿತ. ಅವ್ರು ಮಾಡೋದು, ಈಗ ನಾನೀಗ ಯಾವುದೇ ಆರ್ಟ್ ಮಾಡಿದ್ರು ಹಬ್ಬ ಹರಿದಿನ ಅಂತ ಹೇಳಿ ನಾನು ಎಲ್ಲ ಆರ್ಟ್ ಮಾಡ್ತಿರ್ತೆ. ಈಗ ಚೌತಿಗಾದ್ರೆ ನಾಡ್ದು ಗಣಪತಿ ರೆಡಿ ಉಂಟು, ಆಮೇಲೆ ಮೊನ್ನೆ ಕೃಷ್ಣಾಷ್ಟಮಿಗೆ ಕೃಷ್ಣನ್ ಮಾಡಿ ಹಾಕಿದೆ. ಆದ್ರೆ ಎಲ್ಲ ವೈಟ್ ಮಾಡ್ತಾ ಇರ್ತರು. ಈಗ ನಾ ಪೋಸ್ಟ್ ಮಾಡಿದ್ಮೇಲೆ
ಯಾ ಹೌದು ನಾನು ಇದಕ್ಕೋಸ್ಕರ ವೇಟ್ ಮಾಡ್ತಿದ್ದೆ ಅಕ್ಷಯ್, ತುಂಬಾ ಒಳ್ಳೆಯಾಯ್ತು ಹಾಗೆ ಹೇಳ್ತಾರಲ್ಲ ಅದು ಒಳ್ಳೆ ಖುಷಿ ಕೊಡುತ್ತೆ. ಅಲ್ದ ನೀವು ತುಂಬಾ ಜನ ಸೆಲೆಬ್ರಿಟಿಗಳಿದ್ದು ಚಿತ್ರ ಮಾಡಿರಿ ಅಲ್ಲೇ ಅಲ್ಲೇ, ಯಾರ್ಯಾರು ಸೆಲೆಬ್ರಿಟಿ ಎಲ್ಲ ಮಾಡಿ? ಸೆಲೆಬ್ರಿಟಿದ ಫಸ್ಟ್ ಮಾಡೋದ ಫೋನ್ ಇತ್ತು ಅದ್ರ ಮಾತಾಡಿ ನಮ್ಮಪ್ಪ. ಹಲೋ ಹಲೋ, ಯಾರು ಮಾತಾಡೋದ? ಹಲೋ, ನಾನು ಉಡುಪಿಯಿಂದ ಅಶ್ವಿತಾ ಅಂತ. ಅಶ್ವಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೆ. ಥ್ಯಾಂಕ್ ಯು. ನಮ್ಮೊಟ್ಟಿಗಿದ್ದಾರೆ ಅಕ್ಷಯ್ ದೇವಾಡಿಗ, ಮಾತಾಡಿ, ನಿಮ್ ಮಾತು ಕೇಳ್ತಾ ಇದ್ರು. ಹಲೋ ಅಕ್ಷಯ್. ಹೇಳು. ತುಂಬಾ ಖುಷಿ ಆಗ್ತಿದೆ ನಿನ್ ಟಿವಿ ಬಂದ್ ನಾನು ನಿನ್ನ ಹತ್ರ ಲೈವ್ ಅಲ್ಲಿ ಮಾತಾಡ್ತಿದ್ದೇನೆ. ಅಲ್ಲ, ಇಷ್ಟು ದಿವಸ ಖಾಲಿ ಮೊಬೈಲ್ ಅಲ್ಲಿ ಮಾತಾಡ್ತಿದ್ರು, ಈಗ ಟಿವಿ ಅಲ್ಲಿ ಮಾತಾಡ್ತಿದ್ರು. ಅದು ಬೇರೆ, ಮೊಬೈಲ್ ಅಲ್ಲಿ ಮಾತಾಡೋದು ಟಿವಿಯಲ್ಲಿ ಮಾತಾಡ್ಬೇಕಲ್ಲ. ಮತ್ತೆ ಹೇಗೆ ಆರ್ಟ್ ಎಲ್ಲ ಹೇಗ್ ಮಾಡ್ತಾರೆ? ನೀವು ನೋಡಿದ್ರ ಅವ್ರಿದೆಲ್ಲ ಆರ್ಟ್? ಒಳ್ಳೆ ಕಲಾ, ಒಳ್ಳೆ ಕಲಾವಿದೆ, ಕಲಾವಿದ ಅಲ್ಲ. ನನ್ನ ಹತ್ರ ಮೀಟ್ ಆದಾಗ ಹೇಳ್ದ ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ. ಮತ್ತೆ ಏನಾದ್ರು ಹೇಳಿಕ್ ಉಂಟು ಅವರಿಗೆ? ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ. ಈಗ ಯಾವ ಯಾವ ಸೆಲೆಬ್ರಿಟಿ ಇದೆಲ್ಲ ನೀವು? ಸೆಲೆಬ್ರಿಟಿ ಆಕ್ಚುಲಿ ನಂಗೆ ಕಾಲೇಜಲ್ಲಿ ತುಂಬಾ ಒಳ್ಳೆ ಹೆಸರು ಸಿಕ್ಕಿದೆ ಅಂದ್ರೆ ವಿಜಯ್ ರಾಘವೇಂದ್ರ ಅವರು, ಅವರದ್ದು ಫಿಲ್ಮ್ ಪ್ರಮೋಷನ್ಗೆ ಅಂತ ಉಡುಪಿಗೆ ಬಂದಿದ್ರು, ನಮ್ಮ ಕಾಲೇಜಿಗೂ ಬಂದಿದ್ರು. ಕಟ್ಟೆ ಪಂಚಾಯತಿ ಅಂತ ಒಂದು ಪ್ರೋಗ್ರಾಮ್ ನಡೆಸಿದ್ರು, ಅದಕ್ಕೆ ಗೆಸ್ಟ್ ಆಗಿ ಬಂದಿದ್ರು. ನಂಗೆ ಆಕ್ಚುಲಿ ಆ ಸ್ಪಾಟಿಗೆ ಇವ್ರಿಗೆ ಒಂದು ಗಿಫ್ಟ್ ಮಾಡಬೇಕು, ಇವ್ರಿಗೆ ಗಿಫ್ಟ್ ಮಾಡಿದ್ರೆ ನನ್ನ ಲೆವೆಲ್ ಚೇಂಜ್ ಆಗ್ಬೋದು ಅಂತ ಆಸೆ ಇದೆ. ಆಗ ಒಂದು ನೋಟ್ಬುಕ್ ಅಲ್ಲಿ ಹಲಸಿನ ಎಲೆ ಇತ್ತು, ಅದರಲ್ಲಿ ವಿಜಯ್ ರಾಘವೇಂದ್ರ ಅವರದ್ದು ಮಾಡಿ ಅದೇ ಸ್ಪಾಟ್ ಅಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅವ್ರದ್ದು ಮಾಡಿದೆ, ಗಿಫ್ಟ್ ಮಾಡಿದೆ. ಅಲ್ಲಿಂದ ನಂಗೆ ಕಿಕ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಅವ್ರಿಗೆ ಮಾಡಿದೆ, ಮತ್ತೆ ಆಲೋಕೆ ಕನ್ನಡ ರ್ಯಾಪ್ ಸಿಂಗರ್ ಅವ್ರದ್ದು, ಬ್ರೋದವಿ ರಾಹುಲ್ ಡಿಟ್ಟು ಅವರದೆಲ್ಲ ಮಾಡಿದ್ದೇನೆ. ಮತ್ತೆ ಮೊನ್ನೆ ಡಿ ಸಿ ಅವರಿಗೆ ಸಹ ಮಾಡಿಕೊಟ್ಟಿದ್ದೇನೆ, ನಮ್ಮ ಜಗದೀಶ್ ಅವರು. ಈಗ ನೀವು ಎಲ್ಲ ಮಾಡಿಕೊಟ್ಟಾಗ ಅವ್ರ ಪ್ರತಿಕ್ರಿಯೆ ಹೇಗಿರುತ್ತೆ? ಆಕ್ಚುಲಿ ವಿಜಯ್ ರಾಘವೇಂದ್ರ ಅವರು ತುಂಬಾ ಖುಷಿ ಆಯ್ತು ಅವರಿಗೆ. ಆಕ್ಚುಲಿ ಅವರು ಹೇಳಿದ್ರು ನಾನು ಇಂಥ ಆಟ ನೋಡಿದ್ದೆ ಫಸ್ಟ್ ಅಂತ. ಅವ್ರು ಪರ್ಸ್ನಲಿ ಮೆಸೇಜ್ ಮಾಡಿದ್ರು, ಮತ್ತೆ ಅವ್ರ ರೂಮಿಗೆ ಹೋಗಿ ಆ ಲೀಫ್ ಅನ್ನು ಹಿಡ್ಕೊಂಡು ವಿಡಿಯೋ ಸಹ ಪೋಸ್ಟ್ ಮಾಡಿದ್ರು. ನನ್ನ ಜೊತೆ ಇರೋ ಪಿಕ್, ನಾ ಗಿಫ್ಟ್ ಮಾಡಿರೋ ಪಿಕ್ ಅನ್ನ ಸಹ ಅಪ್ಲೋಡ್ ಮಾಡಿದ್ರು. ಅದು ನಿಮ್ಗೆ ಬಹುಶಃ ತುಂಬಾ ನೈತಿಕ ಒಂದು ಬಲ ಕೊಡ್ತಾ. ಮತ್ತೆ ಬೇರೆ ಯಾರು ಅತಿಥಿಗಳು? ಆಲೋಕೆ ಹೇಳಿದ್ನಲ್ಲ, ಆಲೋಕೆ ಅವರು ಉಡುಪಿಗೆ ಬರ್ತಾ ಇರ್ತಾರಂತೆ. ನೆಕ್ಸ್ಟ್ ಟೈಮ್ ಉಡುಪಿಗೆ ಬಂದಾಗ ಕೊರೋನಾ ಎಲ್ಲ ಆದ್ಮೇಲೆ ಬರ್ತಾರಂತ ಹೇಳಿದ್ರು. ಆಗ ನಂಗೆ ಅದನ್ನ ಗಿಫ್ಟ್ ಮಾಡು ಸಿಗು ಅಂತ ಹೇಳಿದ್ರು. ಹೌದಾ? ಈಗ ಈ ಇದು ಮಾಡುವತ್ತಿಗೆ ನೀವು ಬೇರೆ ಯಾರಿದ್ದು ಹೆಲ್ಪ್ ತಕ್ಕಂತ್ರಿಯಾ ಅಥವಾ ನೀವು ಒಬ್ಬರೇ ಮಾಡ್ತೀರಾ ಹೆಂಗೆ? ಇಲ್ಲ, ಹೆಲ್ಪ್ ನಾನು ಇಷ್ಟು ತನಕ ಯಾರು ತಕೊಂಡಿರ್ಲಿಲ್ಲ. ಮತ್ತೆ ಇದು ಸ್ಟಾರ್ಟ್ ಮಾಡೋದು ನಾನು ಬೇರೆ ಯಾರನ್ನ ಕಂಡ್ಕೊಂಡು ಸ್ಟಾರ್ಟ್ ಮಾಡೋದು ಅಲ್ಲ, ಯಾರ ಹತ್ರ ಹೇಳಿಸಿ ಮಾಡಿಸ್ಕೊಂಡದ್ದು ಅಲ್ಲ, ಅದು ನನ್ನ ಸ್ವ ಇಚ್ಛೆಯಿಂದ ಮಾಡಿದ್ದು. ಆಮೇಲೆ ಸರ್ಚ್ ಮಾಡಿ ಇಂಥದ್ದೆಲ್ಲ ಆ ಕಲೆ ಉಂಟು, ಇದರಲ್ಲೆಲ್ಲ ಎಲೆಯಲ್ಲಿ ಚಿತ್ರ ಬಿಡಿಸಬಹುದು ಅಂತ ಗೊತ್ತಾಯ್ತು, ಅದನ್ನ ಕಂಟಿನ್ಯೂ ಮಾಡ್ತೇವೆ. ಈಗ ನೀವು ಇದು ಆರ್ಟ್ ಎಲ್ಲ ಮಾಡ್ತೀರಲ್ಲ, ಇದನ್ನ ನೀವು ಈಗ ಖಾಲಿ ನಿಮ್ಮ ಹವ್ಯಾಸ ಅಂದೇಳಿ ಮಾಡ್ತೀರಾ, ಇದನ್ನೊಂದು ವ್ಯವಹಾರ ಅಂದೇಳಿ ಯಾರಿಗೆ ಮಾಡಿ ಕೊಡ್ತೀರಾ, ಮಾರ್ತೀರಾ, ಅದ್ರ ಬಗ್ಗೆ ಅಂದ್ರೆ ಕೆಲವರಿಗೆ ಆಸಕ್ತಿ ಇರಬಹುದು, ಅದು ಹೆಂಗೆ ಅಂತ ಮಾಡ್ತೀರಿ? ಈಗ ನಾನ್ ಹವ್ಯಾಸ ಅಂತಾನೆ ಮಾಡ್ತಾ ಹೋಗ್ತಿದ್ದೆ, ಆಮೇಲೆ ಅದನ್ನ ಆರ್ಡರ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಅಂದ್ರೆ ನಂಗೊಂದು ಮಾಡಿಕೊಡು, ನಂಗೊಂದು ಮಾಡಿಕೊಡು ಅಂತ. ಸೊ ನಾನು ಅದನ್ನ ವ್ಯಾಪಾರ ಹಾಗೆ ಮಾಡ್ತೇನೆ. ಈಗ ನಾನು ಮಾಡಿದ್ದ ಆಟನ ಯಾರಾದ್ರೂ ಕೇಳಿದ್ರೆ ಅವರಿಗೆ ಫ್ರೇಮ್ ಹಾಕ್ಸಿ ಕೊರಿಯರ್ ಮಾಡಿ ಫ್ರೇಮ್ ಹಾಕಿ ಮನೆಯಲ್ಲಿ. ಈಗ ನಮ್ಗೆ ಬರ್ತ್ಡೇ ಗಿಫ್ಟ್ ಕೊಡೋಕೆ ಅದಕ್ಕೆಲ್ಲ ತುಂಬಾ ಒಳ್ಳೆ, ಈವನ್ ನನ್ಗನ್ಸುತ್ತ ಕಾರ್ಯಕ್ರಮಗಳಿಗೆ ಸ್ಮರಣಿಕೆ ಕೊಡುವ ತುಂಬಾ ಒಳ್ಳೆ ಯೂಸ್ ಆಗ್ಬೋದು. ನಾನು ಆಕ್ಚುಲಿ ಮ್ಯಾಡ್ ಆರ್ಟ್ ವರ್ಕ್ಸ್ ಅಂತ ಮೊನ್ನೆಷ್ಟೇ ಸ್ಟಾರ್ಟ್ ಮಾಡಿದ್ದೆ, ಅದೇ ನನ್ನ ಆರ್ಟ್ ವರ್ಕ್ಸ್ ಗೆ ಒಂದು ಹೆಸರು ಕೊಟ್ಟು ಆ ಹೆಸರು ಮ್ಯಾಡ್ ಆರ್ಟ್ ವರ್ಕ್ಸ್ ಅಂತ, ಆ ಹೆಸರು ಇಂದ ನಾನು ಫ್ರೇಮ್ ಹಾಕ್ಸಿ ಕೊಡ್ತೇನೆ. ಮತ್ತೆ ನೀವು ಯೂಟ್ಯೂಬ್ ಚಾನಲ್ ಹಾಗಂತ? ಹೌದು, ಯೂಟ್ಯೂಬ್ ಚಾನಲ್ ಮಾಡಿದೆ. ಅದು ಅದರಲ್ಲಿ ಈ ಲೀಫ್ ಆರ್ಟ್ ನಾನು ಹೆಂಗ್ ಮಾಡ್ತೆ, ಯಾವ್ಯಾವ ತರ ಟೂಲ್ಸ್ ಯೂಸ್ ಮಾಡ್ತೆ, ಯಾವ್ದ್ರದ ಹೆಲ್ಪ್ ತಕಂತೆ ರೆಫರೆನ್ಸ್, ಈಗ ಫೋಟೋನ ಕನ್ವರ್ಟ್ ಮಾಡಿ ಲೈಕ್ ಬ್ಲ್ಯಾಕ್ ಅಂಡ್ ವೈಟ್ ಕನ್ವರ್ಟ್ ಮಾಡಿ
ಕಟ್ ಮಾಡ್ ಡ್ರಾ ಮಾಡಿ ಕಟ್ ಮಾಡ್ಕೊ ಅದೇ ಅದೆಲ್ಲ ತೋರಿಸಿದೆ ಅಂತ ಒಂದು ಕಾಲ್ ಇತ್ತು. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ತೆ, ನಾನು ಆಶಿಕಾ ಅಂತ. ನಮಸ್ತೆ, ಮಾತಾಡ್ತಾ ಇರೋದು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೆ. ನಮಸ್ತೆ ನಿಮಗೂ, ಥ್ಯಾಂಕ್ ಯು. ಅಕ್ಷಯ್ ದೇವಾಡಿಗ ನಿಮ್ ಮಾತ್ಕೆ ಅಂತ ಇದ್ರೆ ಮಾತಾಡಿ ಮಾತಾಡಿ. ಹಲೋ ಹಲೋ ಆಶಿಕಾ, ಕಷ್ಟ ಅದಂದ್ರೆ ಈ ಕೊರೋನಾ ಟೈಮಿಗೆ ಒಂದು ಮೆಸೇಜ್ ಕೊಟ್ಟಿದ್ನಲ್ಲ ಅದೇ ತುಂಬಾ ಕಷ್ಟ ಆದದ್ದು. ಅಂದ್ರೆ ಒಂದ್ ಸೈಡ್ ಹ್ಯೂಮನ್ಸಿಗೆ ಕೊರೋನಾ ಬಂದು ತುಂಬಾ ಕಷ್ಟ ಆಯ್ತು, ಮತ್ತೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಆರಾಮಾಯ್ತು, ಇವರದ್ದು ಕಾಟ ಇಲ್ಲಂತ ಒಂದು ಟ್ರೈ ಮಾಡಿದ್ನಲ್ಲ ಅದು ತುಂಬಾ ಕಷ್ಟ ಆಯ್ತು, ತುಂಬಾ ಟೈಮ್ ತಗೊಂಡಿದೆ. ಕಾಲ್ ಮಾಡೋದಕ್ಕೆ ತುಂಬಾ ಧನ್ಯವಾದ ಸರ್. ನೀವು ನಿಮ್ಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಡೈಜಿ ವರ್ಲ್ಡ್ ಈ ತರ ಪ್ರತಿಭೆ ಒಂದು ಸಪೋರ್ಟ್ ಮಾಡ್ತಾ ಈಗ ಬೇರೆ ಬೇರೆನು ಎಲ್ಲದೂ ಸಪೋರ್ಟ್ ಮಾಡ್ಲಿ ಅಂತ ಹೇಳ್ತಾ. ಖಂಡಿತ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಕ್ಷಯ್ರೇ, ನಾವು ಲೀಫ್ ಆರ್ಟ್ ಬಗ್ಗೆ ತುಂಬಾ ಮಾತಾಡ್ತಿತ್ತು. ಈ ಲೀಫ್ ಆರ್ಟ್ ನೀವು ಖಾಲಿ ಪೋರ್ಟ್ರೇಟ್ಸ್ ಇದು ಮಾತ್ರ ಲೀಫ್ ಆರ್ಟ್ ಮಾಡ್ತೀರಿ ಅಥವಾ ಬೇರೆ ಏನು ಬೇಕಾದ್ರೂ ಮಾಡೋಕೆ ಆಗ್ತಾ ನಿಮ್ಮ ಹತ್ರ? ನನ್ನ ಹತ್ರ ಆತ್ತಗೊಮ್ಮೆ ನಾನು ಯಾವ್ದ್ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು ಮಾಡ್ಬೋದು. ನಾನೀಗ ಸೊಸೈಟಿಗೆ ಸೊಸೈಟಿ ಅಂದ್ರೆ ಒಂದು ನಮ್ಮ ಜನತೆಗೆ ಒಂದು ಮೆಸೇಜ್ ಕೊಡುವಂತದ್ದೆಲ್ಲ ಮಾಡಿದ್ದೇನೆ. ಲೈಕ್ ಈ ಸೇ ನೋ ಟು ರೇಪ್. ವೀಕ್ಷಕರು ಕಾಣ್ಲಕ್ಕ ನಮ್ಮ ಅಕ್ಷಯ್ ದೇವಾಡಿಗ ಮಾಡಿದ್ದ ಕೆಲವು ಚಿತ್ರಗಳು ಲೀಫ್ ಆರ್ಟ್. ಇದು ಫಸ್ಟ್ ಮಾಡಿದ್ದ ಗಣಪತಿ ಗಣಪತಿ ಇದೆ. ಇದೇ ಇದೇ ಕಷ್ಟ ಆದದ್ದು. ಅವ್ರು ಆಶಿಕ ಅವ್ರು ಕೇಳಿದ್ರಲ್ಲ. ಈಗ ನೀವು ಮಧ್ಯದಲ್ಲಿ ಪೋರ್ಷನ್ ಅಲ್ಲಿ ವೈಟ್ ತೋರುತ್ತಲ್ಲ ಅದನ್ನು ನೀವು ತೆಗೆದಿರ್ತೀರ? ಹೌದೌದು, ಅದನ್ನು ಕಟ್ ಮಾಡಿ. ಈ ಕಟ್ ಮಾಡುವಾಗ ತುಂಬಾ ಪ್ಲಾನ್ ಮಾಡಿ ಕಟ್ ಮಾಡ್ಬೇಕು. ಅಂದ್ರೆ ಅದ್ರದ್ದು ಇದೆಲ್ಲ ಇರ್ತದಲ್ಲ ಕೊಂಬೆ ಟೈಪ್ ಎಲೆಯಲ್ಲಿ, ಅದನ್ನೆಲ್ಲ ಕಟ್ ಮಾಡಿದ್ರೆ ಎಲ್ಲಿ ಉದ್ರಿ ಹೋಗ್ತದ ಅಥವಾ ಹಾಗೆ ಇರ್ತದ ಅಂತ ಥಿಂಕ್ ಮಾಡಿ ಕಟ್ ಮಾಡ್ಬೇಕು. ಕಾಲ್ ಇತ್ತು. ಹಲೋ ನಮಸ್ಕಾರ. ನಮಸ್ಕಾರ ಸರ್. ಯಾರು ಮಾತಾಡೋದ? ನಾನು ಅಭಿನಂದನ್ ಅಂತ, ಬ್ರಹ್ಮರಭದಿಂದ. ಯಾರು ಸರ್? ಅಭಿನಂದನ್ ಅಂತ. ಅಭಿನಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೆ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ನಮ್ಮೊಟ್ಟಿಗೆ ಅಪರೂಪದ ಕಲಾವಿದ್ರು ಅಕ್ಷಯ್ ದೇವಡಿಗ್ರಿದ್ರು, ನೀವು ಅವರೊಟ್ಟಿ ಮಾತಾಡಿ ಮಾತಾಡಿ ಮಾತಾಡಿ. ನಮಸ್ಕಾರ ಅಕ್ಷಯ್ ಅವರೇ. ನಮಸ್ತೆ. ನಿಮ್ಮ ಬಹುದೊಡ್ಡ ಅಭಿಮಾನಿ ನಾನು. ಮತ್ತೆ ಹೇಳಕ್ ಮಾರೆ, ಎಂತ ಮಾಡ್ತಿದ್ದೆ, ಏನ್ ಗಮ್ಮತ್ ಇದ್ದ ಪ್ರೋಗ್ರಾಮ್ ಎಲ್ಲ? ನೀವು ಅವರು ಬಿಡಿಸಿದ ಚಿತ್ರಗಳನ್ನೆಲ್ಲ ಕಂಡಿರ್ಯಾ? ಹಾ, ನಾವು ದೊಡ್ಡ ಫ್ಯಾನ್ ಮಾರೆ ಅವ್ರದ್ದು. ಹ್ಯಾಂಗ್ ಅನ್ಸುತ್ತೆ ಫಾಲೋ ಮಾಡ್ತೀನಿ ನಾನು. ಹಲೋ ಅಕ್ಷಯ್ ಅವರೇ. ಮಾತಾಡಿ ಮಾತಾಡಿ. ದೊಡ್ಡ ಫಾಲೋವರ್, ಬಹುದೊಡ್ಡ ಅಭಿಮಾನಿ ಅಂತಿದ್ದೆ ನಾನು. ಗೊತ್ತಾಯ್ತು 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 ಸರ್. ಅವ್ರ ಹತ್ರ ಮಾತ್ರ ಅವ್ರು ಮಾತಾಡೋದು ಇಲ್ಲಿ ಅಕ್ಷಯ್ ಅವರು. ಹೇಳಿ ಮಾತಾಡ ಮಾತಾಡ. ಓಕೆ ಸರಿ. ರೀಸೆಂಟ್ ಟ್ರೆಂಡ್ ಬಗ್ಗೆ ಕೇಳ್ರಿ ಮರ ನೀವು. ಯಾವ್ದು? ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಮೇಲೆ ಹೇಗೆ ಬಿಡಿಸಿದ್ರಿ ನೀವು? ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಮೇಲೆ ಬಿಡಿಸಿದ ಹಂಗಾರೆ. ಕಾಲ್ ಮಾಡೋದಕ್ಕೆ ತುಂಬಾ ಧನ್ಯವಾದ. ಈಗಲೇ ಫೇಮಸ್ ಆಯ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರಿ ಸರಿ, ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ಫ್ರೆಂಡ್ಸ್ ಇರ್ಕೊಂಡು ಈಗ ನೀವು ಈ ಲೀಫ್ ಆರ್ಟ್ ಎಲ್ಲ ಮಾಡಕ್ ಶುರು ಮಾಡ್ರಿ, ನಿಮ್ಗೆ ಫ್ರೆಂಡ್ಸ್ ಇದು ಹ್ಯಾಂಗ ಸಪೋರ್ಟ್ ಎಲ್ಲ ಹೆಂಗಿದಿತ್ತು? ಫ್ರೆಂಡ್ಸ್ ಇವ್ರಿಗೆ ತಮಾಷೆ ಮಾಡ್ತಾರ, ಆದ್ರೆ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು ಇವರು. ಲೈಕ್ ನಾನು ಒಂದೊಂದು ಪೋಸ್ಟ್ ಹಾಕಿದಾಗ ಅವರು ವೈಡ್ ಸ್ಪ್ರೆಡ್ ಮಾಡಿಸ್ತಿದ್ರು. ಅವ್ರು ಅವ್ರ ಫ್ರೆಂಡ್ಸಿಗೆ ಹೇಳುದು, ಅವ್ರು ಅವ್ರ ಫ್ರೆಂಡ್ಸಿಗೆ ಹೇಳುದು, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ರೀಚಸ್ ಆಗಿತ್ತು ನಾನು ಮಾಡಿದೆಲ್ಲ ಆರ್ಟ್ಸ್. ಇದು ದರ್ಶನ್ ಅವರದ್ದು, ಇದೇ ಮೊನ್ನೆ ಮಾಡಿದ್ದು ಕೃಷ್ಣಾಷ್ಟಮಿಗೆ ಕೃಷ್ಣನ್ ಮಾಡಿದ್ ಬಾಲಕೃಷ್ಣನ್. ತುಂಬಾ ಸೂಪರ್ ಐತಿ. ಇದು ಯೇಸು ಕ್ರಿಸ್ತನ್ ಲಾಸ್ಟ್ ಟೈಮ್ ಕ್ರಿಸ್ಮಸ್ ಗೆ ಮಾಡಿದ್ದ. ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್. ಹೌದು. ಕಾಲೇಜ್ ಅಲ್ಲೆಲ್ಲ ಹೆಂಗ ಪ್ರತಿಕ್ರಿಯೆ ಇತ್ತು? ಕಾಲೇಜ್ ಅಲ್ಲಿ ನಾ ಹೇಳಿದ್ನಲ್ಲ, ವಿಜಯ ರಾಘವೇಂದ್ರ ಅವ್ರು ಬಂದಿದ್ರು ಆ ದಿವಸದಿಂದ ಕಾಲೇಜ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ನನ್ನ ಪರಿಚಯ ಆಯ್ತು. ಲೈಕ್ ಲೀಫ್ ಆರ್ಟಿಸ್ಟ್ ಅಂತಾನು ಪರಿಚಯ ಆಯ್ತು, ಮತ್ತೆ ಕಾಲೇಜ್ ಅಲ್ಲಿ ಇವ ಇದ್ದ ಅಂತಾನು ಗೊತ್ತಾಯ್ತು.
ಮತ್ತೆ ಕಾಲೇಜಲ್ಲಿ ಲೆಕ್ಚರರ್ಸ್ ತುಂಬಾ ಪ್ರೋತ್ಸಾಹ ಕೊಡ್ತಾರೆ, ಇನ್ನು ಮಾಡು, ಒಳ್ಳೇದು ಮಾಡು, ಮೆಸೇಜ್ ಕೊಡುವಂಥದ್ದು ಮಾಡು. ನಿಮ್ಮ ಫ್ಯಾಮಿಲಿಯಿಂದ ಕುಟುಂಬದಿಂದ ಹೇಗೆ ಒಳ್ಳೆ ಸಪೋರ್ಟ್ ಇತ್ತಾ? ಫ್ಯಾಮಿಲಿ ನಾನು ಪಪ್ಪ ಹಾಗೆ, ಮತ್ತೆ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಸಪೋರ್ಟ್ ಮಾಡ್ತಿದ್ರು, ಮತ್ತೆ ಅಜ್ಜಿ ಮನೆ ಕಡೆ ಸಹ ಹಾಗೆ. ಹೋದಾಗ ಮೊದಲು ಅಕ್ಷಯ್ ಬಂದ ಹೇಳ್ತಿದ್ರು, ಈಗ ಎಲೆ ಹುಳ ಬಂದ ಖಾಲಿ ಅಮ್ಮ ಹೋದ್ರೆ ಎಲೆ ಹುಳ ಬರ್ಲಿಲ್ವ ಅಂತ ಕೇಳ್ತಾರೆ. ಪುಸ್ತಕದಲ್ಲಿ ಮೊದ್ಲು ಕಾಲೇಜಿಗೆ ಹೋಗ್ ಇದ್ದಿತ್ತ, ಆದ್ರೆ ಈಗ ಕಾಲೇಜ್ ಇಲ್ಲಲ್ಲ, ಮನೇಲಿ ಕುತ್ಕೊಂಡು ಕೆಸ್ತೆ. ಈಗ ನಿಮ್ಗೆ ಈ ಮುಂದೆ ಈ ಇದ್ರಲ್ಲಿ ಎಂತ ಸಾಧನೆ ಮಾಡ್ಕೊಂಡ್ ಮುಂದಿನ ಗುರಿ ಹೆಂಗಿತ್ತು ಇದ್ರ ಬಗ್ಗೆ? ಮುಂದಿನ ಗುರಿ ಲೈಕ್ ಇದೀಗ ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗ್ಬೋದು. ಲೈಕ್ ನಾನೀಗ ಹ್ಯಾಂಗ್ ಮಾಡ್ತೆ ಕಣಿ, ಅದನ್ನ ನಾನು ಯೂಟ್ಯೂಬ್ ಅಲ್ಲಿ ಸಹ ಹಾಕ್ತೆ ಮೇಕಿಂಗ್ ವಿಡಿಯೋ. ಅದನ್ನ ಅವ್ರ ನನ್ನ ಫ್ರೆಂಡ್ಸ್ ಸಹ ನೋಡಿ ಕಲಿಬಹುದು, ಮತ್ತೆ ತುಂಬಾ ರೀಚ್ ಆಗ್ಬೋದು. ಆರ್ಟ್ ಅನ್ನು ಬೇರೆಯವ್ರು ಸಹ ಕಲೀಲಿ ಅಂತ ನಾನು ಹಾಕುದು. ಈ ಆರ್ಟ್ ನೀವು ಫಸ್ಟ್ ಮಾಡಿದಾಗಳಿಗೆ ನಿಮ್ಗೆ ಇದ್ರಲ್ಲಿ ಮುಂದೆ ಹೋಯ್ಲಕ್ ಅಂದ್ರೆ ಯಾರು ಸಾಧಾರಣ ದಾರಿದೀಪ ಅದ್ದ ಅಥವಾ ಪ್ರೋತ್ಸಾಹ ಕೊಟ್ಟದ್ದು ಯಾರು ನಿಮಗೆ ಇದ್ರಲ್ಲಿ ಮುಂದೆ ಹೋಯ್ಲಕ್ಕಂತ ದಾರಿದೀಪ ಅದ್ದ? ನಾನು ಹೇಳ್ದಾಗೆ ಫಸ್ಟ್ ಗಣಪತಿ ಮಾಡಿದ್ನಲ್ಲ, ಅದ್ ನಾನು ಮನೇಲಿ ಮಾಡೋದಲ್ಲ, ನಾನು ನನ್ನ ಫ್ರೆಂಡ್ಸ್ ಗ್ಯಾಂಗ್, ಸ್ನೇಹ ಫ್ರೆಂಡ್ಸ್ ಅಂತ ಒಂದು ಗ್ಯಾಂಗ್ ಇತ್ತೆ, ಅದು ನಮ್ಮ ಪಾರ್ಕ್ ಅಂತ ಉಂಟು, ಊರಿಗೆ ಒಂದು ಪಾರ್ಕ್ ಉಂಟು, ಅಲ್ಲಿ ಕುತ್ಕೊಂಡು ಎಂತೋ ಹಿಂಗೆ ಹರಟೆ ಮಾತಾಡುವಾಗ ನನ್ನ ಹತ್ರ ಒಂದು ದಾಸವಾಳ ಎಲೆ ಇತ್ತು, ಪಿನ್ ಇದಿತ್ತು, ಅವರೆಲ್ಲ ಮಾತಾಡ್ತಿದ್ರು ನಾಲ್ಕೈದು ಜನ. ನಾನೆಂತ ಮಾಡಿದೆ ಹಿಂಗೆ ಹಾಗೆ ಹೇಳ್ದಂಗೆ ಎಲೆ ಎಲ್ಲಿ ಎಂಥದ್ದಾರು ಮಾಡು ಅಂತ ಅನಿಸ್ತು, ಕೆತ್ತದೆ ಅವ್ರಿಗೆ ತೋರಿಸ್ದೆ ಫಸ್ಟ್, ಇದು ಎಂತ ಯಾವ್ದ್ರ ಥರ ಆಯ್ತು ಕಾಣಿ ಅಂತ ಹೇಳಿದೆ. ಆಗ ಅವ್ರು ಹೇಳಿದ್ರು ಇದು ಗಣಪತಿ ಥರ ಆಯ್ತಲ್ಲ ಮಾರೆ. ಆಗ ಚೌತಿ ಸೀಸನ್, ಚೌತಿ ಟೈಮಲ್ಲೇ ನಾನು ಮಾಡಿದ್ದು, ಚೌತಿಗೆ ಒಂದು 2-3 ದಿವಸ ಇಪ್ಪತ್ತೆ, ಇದನ್ನ ಪೋಸ್ಟ್ ಮಾಡು ಮಾರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೆಲ್ಲ, ನಿಂಗೆ ಒಳ್ಳೆ ರೀಚ್ ಆಗ್ತು, ಹಂಗೆ ಹಿಂಗೆಲ್ಲ ಹೇಳಿ ಸಪೋರ್ಟ್ ಮಾಡಿದ್ರು, ನಾವು ಪೋಸ್ಟ್ ಮಾಡತ್ತು ಹಂಗೆ ಅಂತ. ಒಳ್ಳೆ ಐತೆ, ಇನ್ನೂ ಬೇರೆ ಅಂತ ಟ್ರೈ ಮಾಡು ಅಂತ. ಆಮೇಲೆ ಆಂಜನೇಯ ಎಂದು ಹಂಗೆಲ್ಲ ಮಾಡ್ತಾ ಬಂದೆ. ಲೈಕ್ ಹಂಗೆ ಸಪೋರ್ಟ್ ಹೇಳುದಾದ್ರೆ ಸ್ನೇಹ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಇಂದಾನೆ, ಮನೆ ಹತ್ರ ಫ್ರೆಂಡ್ಸ್ ಇಂದಾನೆ ಸ್ಟಾರ್ಟ್ ಆಯ್ತು. ಅದೇ ಕಣ, ಯಾವುದೇ ಒಂದು ಕಲಾವಿದ ಬೆಳಿಕಾದ್ರೆ ಅವ್ರ ಸುತ್ತಮುತ್ತಲಿನ ಸಪೋರ್ಟ್ ಸಪೋರ್ಟ್ ಮಾತ್ರ ಬೆಳಕತ್ತೆ. ಇಲ್ದಿರ ಈಗ ನಿಮ್ಗೆ ಅದೇ ದಿನ ನಿಮ್ ಫ್ರೆಂಡ್ಸ್ ಹಿಂಗ್ ಹೇಳಿದ್ರೆ ಅದು ಒಳ್ಳೆ ಇಲ್ಲ ಅಂದ್ರೆ ಅಂತಾರು ಹೇಳಿದ್ರೆ ನೀವು ಅಲ್ಲೇ ನಿಮ್ ಕಲಾವಿದ ಅಲ್ಲೇ ಇಂಟ್ರೆಸ್ಟ್ ತೋತಿತ್ತು ಖಂಡಿತ. ಮತ್ತೆ ಅವರು ಯಾವತ್ತು ನನ್ನನ್ನ ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ಆರ್ಟ್ ವಿಷಯದಲ್ಲಿ. ಲೈಕ್ ಮಾಡು ಇದು ಒಳ್ಳಾಯ್ತು ಇದು ಒಳ್ಳಾಯ್ತು ಹಾಗೆ ಹೇಳ್ತಿದ್ರು. ಮತ್ತೆ ಆರ್ಟನ್ನ ಖಾಲಿ ಅವ್ರ ಹಿಂಗೆ ನನ್ನ ಎದುರು ಹೇಳುದಿಲ್ಲ ಇತ್ತು ಅಂದ್ರೆ ಇದು ಒಳ್ಳಾಯ್ತು ಅಷ್ಟೇ ಹೇಳುದಿಲ್ಲ ಇತ್ತು, ಬೇರೆಯವ್ರಿಗೆ ಸ್ಪ್ರೆಡ್ ಮಾಡಿಸ್ತಿದ್ರು. ಸ್ಪ್ರೆಡ್ ಮಾಡಿಸಿ ಮಾಡಿಸಿ ನಮ್ಮ ಊರಿದು ಲೈಕ್ ಗೆಳೆಯರ್ ಫ್ರೆಂಡ್ಸ್ ಗೆಳೆಯರ ಬಳಗ ಎಲ್ಲ ಇರ್ತಲ್ಲ ಅದು ಅವ್ರ ಹತ್ರ ಎಲ್ಲ ಹೇಳಿ ನಂಗೆ ಒಂದು ಪ್ರತಿಭಾ ಪುರಸ್ಕಾರ ಎಲ್ಲ ಮಾಡಿದ್ರು. ಸೊ ಮನೆಯಿಂದನೇ ಸ್ಪ್ರೆಡ್ ಆಯ್ತು. ಊರಲ್ಲೆಲ್ಲ ಗುರುತಿಸ್ತಾರೆ, ಊರಲ್ಲೆಲ್ಲ ಗುರುತಿಸ್ತಾರೆ, ಒಳ್ಳೆ ಮಾತಾಡಿಸ್ತಾರೆ. ಈಗ ನಿಮ್ದು ಚಿತ್ರಗಳೆಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚ್ ಆದ ಚಿತ್ರ ಸಾಧಾರಣ ಯಾವ್ದು? ದೊಡ್ಡ ಮಟ್ಟದಲ್ಲಿ ಎರಡು ರೀಚ್ ಆಯ್ತು. ಒಂದು ಯಶ್ ಇದು ಮಾಡಿದಿದೆ, ಅದು ಸಹ ಒಳ್ಳೆ ರೀಚ್ ಆಗಿದ್ದಿತ್ತು ಅಂದ್ರೆ ಒಂದು ಸಾಧಾರಣ ಒಂದು 25,000-30,000 ಜನ ವ್ಯೂಸ್ ಮಾಡಿದ್ರು ಆ ಫೋಟೋನ. ಮತ್ತೆ ಅದಕ್ಕಿಂತ ಹೈಯೆಸ್ಟ್ ರೀಚ್ ಆದದಂದ್ರೆ ಈಶ್ವರನ್ ಮಾಡಿದ್ ಎಲೆಯಲ್ಲಿ, ಅದು ಎಲ್ಲಿ ತನಕ ಅಂದ್ರೆ ನಾರ್ತ್ ಇಂಡಿಯಾ ತನಕ ಹೋಯ್ತು. ನಾರ್ತ್ ಇಂಡಿಯಾದಲ್ಲಿ ಎಷ್ಟು ಕೆಲವುದೆಲ್ಲ ಫೇಮಸ್ ಇನ್ಸ್ಟಾಗ್ರಾಮ್ ಪೇಜಸ್ ಎಲ್ಲ ಇತ್ತು, ಅವರೆಲ್ಲ ಪೋಸ್ಟ್ ಮಾಡಿ ನನ್ನನ್ನು ಟ್ಯಾಗ್ ಮಾಡ್ತಿದ್ರು. ಅಂದ್ರೆ ನನ್ನನ್ನು ಬಿಟ್ಟು ಒಂದು 70-80 ಪೇಜಸ್ 70-80 ಪೇಜಸ್ ಪೋಸ್ಟ್ ಮಾಡಿದ್ರು ಅದನ್ನ. ಕ್ರಿಯೇಟಿವಿಟಿ ಟಾಪ್ ಇತ್ತು ಹಾಗೆ ಈಗೆಲ್ಲ ಹೇಳಿ ಅದರಷ್ಟು ಖುಷಿ. ಈಗ ಮುಂದೆ ಈಗ ಹಿಂದಿಷ್ಟು ಬಿಡಿಸಿರಿ, ಮುಂದೆ ನಿಮ್ಗೆ ಸಾಧಾರಣ ಯಾವ ಚಿತ್ರಗಳು ಬಿಡಿಸ್ಕೇಳಿ ನಿಮ್ಮ ಮನ್ಸಲ್ಲಿತ್ತ ಸಾಧಾರಣ ಮುಂದಂದ್ರೆ? ಖಾಲಿ ನಾನೀಗ ಹಬ್ಬಗಳಿಗೆ, ಈಗ ನಮ್ಮ ಮೊನ್ನೆ ಈದ್ ಆಯ್ತು, ಚೌತಿ ಆಯ್ತು, ವರಮಹಾಲಕ್ಷ್ಮಿ ಆಯ್ತು, ಎಲ್ಲ ಆಯ್ತು, ಅದಕ್ಕೆಲ್ಲ ಒಂದೊಂದು ಬಿಡ್ತಾ ಬಂದಿದೆ. ಆದ್ರೆ ನಾನು ಇನ್ನು ಸೊಸೈಟಿಗೆ ಒಂದು ಮೆಸೇಜ್ ಕೊಡುವಂಥದ್ದು, ಈಗ ಒಂದು ನೆರೆ ಬಂದರೆ ನೆರೆ ಪರಿಹಾರಕ್ಕೆ ಒಂದು ಎಂಥದಾದ್ರು ಮಾಡಿ, CM ಫಂಡ್ಸಿಗೋ PM ಫಂಡ್ಸಿಗೋ ಏನಾದರೂ ಒಂದು ಸಹಾಯ ಮಾಡಿ,
ಹ್ಯೂಮ್ಯಾನಿಟಿ ಉಳಿಸಿ ಹಾಗಿದೆಲ್ಲ ಒಂದು ಮೆಸೇಜ್ ಕೊಡುವಂತದ್ದೆಲ್ಲ ಒಂದು ಮಾಡು ಅಂತ ಇದ್ದೆ. ಅದರಲ್ಲಿ ಈಗ ನನ್ನ ಖಾಲಿ ನಂಗೆ ಗೊತ್ತಾಯ್ದಿಲ್ಲದ್ರೆ ನನ್ನ ಫ್ರೆಂಡ್ಸ್ ಈಗ ನಂಗೆ ಕೆಲವರೆಲ್ಲ ಕಾಲ್ ಮಾಡಿದ್ರಲ್ಲ ಅವ್ರ ಹತ್ರ ಕೇಳ್ತಿದ್ದೆ ನಾನು, ಅಂದ್ರೆ ನೆಕ್ಸ್ಟ್ ಯಾವ್ದು ಮಾಡುದು, ಯಾವ್ದಾದ್ರು ಐಡಿಯಾಸ್ ಇದ್ರೆ ಹೇಳು ಹಾಗೆ ಹೇಳ್ತಿದ್ದೆ. ಐಡಿಯಾಸ್ ಕೊಡ್ತಿದ್ರು, ಆದ್ರೆ ಅದು ಕೆಲವುದನ್ನ ಎಕ್ಸಿಕ್ಯೂಟ್ ಮಾಡ್ಲಕ್ಕ ಕೆಲವ್ದು ಎಕ್ಸಿಕ್ಯೂಟ್ ಮಾಡಕ್ ಆತಿಲ್ಲ, ಕಷ್ಟ ಆತು. ಅದಕ್ಕೆ ಐಡಿಯಾ ಬೇಕು ಫಸ್ಟ್, ಅದನ್ನ ಪ್ರಾಕ್ಟೀಸ್ ಮಾಡಕ್. ಡೈರೆಕ್ಟ್ ಎಲ್ಲಿ ಮೇಲೆ ಮಾಡೋದಾದ್ರೆ ಅದ್ ಎಂತೆಂತದೆಲ್ಲ ಸುಮ್ನೆ ಟೈಮ್ ವೇಸ್ಟ್ ಮಾಡಕ್ ಆಗ ಅನ್ಕೊಂಡೆ. ಅದ್ರ ಮೇಲೆ ಸ್ಟಡಿ ಮಾಡಿ ನಂಗೆ ಖುಷಿ ಆದಂತ ಅಂದ್ರೆ, ಈಗ ಕೆಲ ಹೆಚ್ಚಿನರಿಗೆ ಅದನ್ನ ಒಂದು ಯಾರ್ಯಾರು ಸೆಲೆಬ್ರಿಟಿಗಳದ್ ಬಿಡಿಸೋದು ಅದೇ ಒಂದು ಬಿಟ್ಟರೆ, ನಿಮಗೆ ಈಗ ಬೇರೆ ನಮ್ಮ ಸಮಾಜಕ್ಕೆ ಸಂದೇಶ ಕೊಡುವ ಚಿತ್ರ ಬಿಡಿಸ್ಕೊಂಡೇಳಿ ಒಂದು ಕಾಳಜಿ ನಿಮ್ಮ ಮನಸ್ಸಲ್ಲಿ ಇತ್ತು, ಅದಕ್ಕೆ ನಂಗೆ ಬಹಳ ಖುಷಿ ಆಯ್ತು. ಅಂಥದ್ದು ತುಂಬಾ ಒಂದು ಮೂರ್ನಾಲ್ಕು ಕೊಟ್ಟಿದೆ. ಲೈಕ್ ಈ ಕೊರೋನಾ ಟೈಮ್ಗಿಂತ ಮುಂಚೆ ಹುಡುಗಿಯರನ್ನು ರೇಪ್ ಮಾಡೋದೇ ಜಾಸ್ತಿ ಆಗ್ತಿತ್ತು. ಆ ಟೈಮಲ್ಲಿ ಒಂದು ಮೆಸೇಜ್ ಹಾಕಿದೆ, ಸೇ ನೋ ಟು ರೇಪ್ ಅಂತ. ಅದೊಂದು ಹುಡುಗಿ ಪೋಸ್ಟರ್ ಅಲ್ಲಿ ಕೂತ್ಕೊಂಡಿದ್ದು. ಹಾಗೆ ಒಂದು ಎರಡು ಲೈಕ್ ಕೊರೋನಾ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ಡೌನ್ ಆಗುವಾಗ ಸ್ಟೇ ಅಟ್ ಹೋಮ್ ಅಂತ, ಸ್ಟೇ ಅಟ್ ಹೋಮ್ ಸ್ಟೇ ಸೇಫ್ ಅಂತ ಅಂತದೊಂದು ಪೋಸ್ಟ್ ಹಾಕಿದೆ. ಮತ್ತೆ ಮೊನ್ನೆ ಆನೆದು ಕೇರಳದಲ್ಲಿ ಇದಾಯ್ತಲ್ಲ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಪೈನಾಪಲ್, ಇದು ಅದ್ರದ್ದು ಸಹ ಒಂದು ಆರ್ಟ್ ಮಾಡಿದೆ ಆನೆ ಇದ್ರಲ್ಲಿ ಸಾರಿ ಕೇಳ್ತಾ. ಈಗ ನಾನು ಈಗ ಬೇರೆ ಕಲಾವಿದರು ತುಂಬಾ ಜನ ಕಲೆ ಬಗ್ಗೆ ಆಸಕ್ತಿ ಇದ್ದಾರೆ, ನಿಮ್ಮನ್ನ ಸಂಪರ್ಕ ಮಾಡಿ ಟಿಪ್ಸ್ ಏನಾದ್ರು ಕೇಂದ್ರ ನಾವು ಮಾಡ್ಲಕ್ಕ ಅನ್ನೋ ಕೇಂದ್ರ ಹೆಂಗೆ? ಹೌದು, ತುಂಬಾ ಜನ ಇದ್ರು. ಈಗ ಕೆಲವರು ನನ್ನ ಹಾಗೆ ಫಸ್ಟಿಗೆ ಪೆನ್ಸಿಲ್ ಅಲ್ಲಿ ವರ್ಕ್ ಮಾಡ್ತಾ ಪೆನ್ಸಿಲ್ ಆರ್ಟ್ ಮಾಡ್ತಾ ಬಂದಿದ್ದವ್ರು ಇದ್ರು. ಹೌದು, ಆಮೇಲೆ ಅದನ್ನ ಬೇರೆ ಲೆವೆಲ್ಗೆ ತಕೋಬೇಕಂತ ಕಾಂತರ ಅವ್ರಂತ. ಆಗ ನಾನು ಪಾತ್ ಚಾಯ್ಸ್ ಮಾಡಿದೆ, ಲೀಫ್ ಆರ್ಟ್ ಚಾಯ್ಸ್ ಮಾಡಿದೆ. ಹಾಗೆ ಅವ್ರಂತ ಮಾಡ್ತಾರ, ಅವ್ರು ನನ್ನ ಟಿಪ್ ಹೇಳಿ ಅವ್ರದ್ದೇ ಒಂದು ಪಾತ್ ಸ್ಟಾರ್ಟ್ ಮಾಡು ಅನ್ಕೊಂಡು ನನ್ನ ಹತ್ರ ಟಿಪ್ಸ್ ಹೇಳ್ತಿದ್ರು. ನಾನು ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ ಇತ್ತು, ನಾನು ಕೆಲವರಿಗೆ ಖಾಲಿ ಪೇಷನ್ಸ್ ಬೇಕಂತ ಹೇಳ್ತೆ, ಆದ್ರೆ ಕೆಲವ್ರ ಫುಲ್ ಡೀಟೇಲ್ ಆಗಿ ಟಿಪ್ಸ್ ಕೊಡಿ ಅಂತ ಹೇಳ್ತಾರೆ. ಆಗ ಹೇಳ್ತೆ, ನೀನು ಎಲೆಯಲ್ಲಿ ಎಲೆಯಲ್ಲಿ ಮಾಡೋಕ್ಕಿಂತ ಮುಂಚೆ ಪೇಪರ್ ಅಲ್ಲಿ ಮಾಡ್ಕೋ, ಎಲೆಯಲ್ಲಿ ಎಂತ ಮಾಡ್ಕೋ ನಿಂಗೆ ಅದನ್ನ ಫಸ್ಟ್ ಪೇಪರ್ ಅಲ್ಲಿ ಮಾಡ್ಕೋ ಹಂಗಂತ ಹೇಳಿ ಎಲ್ಲರಿಗೂ ಬೆಣ್ ತಟ್ತಿದ್ದೆ, ಯಾರಿಗೂ ಮಾಡಬೇಡ ಹಂಗಂತ ಹೇಳಿಲ್ಲ. ಹಂಗೆ ನನ್ನ ಕಾಂಟ್ಯಾಕ್ಟ್ ಮಾಡಿದವ್ರು ತುಂಬಾ ಜನ ಇದ್ರು, ಅವ್ರು ಹೇಳ್ತಾರೆ ಈಗಲೂ ನಿಮ್ಮಿಂದ ನಾನು ಆರ್ಟ್ ಕಲಿತೆ ಅಂತ. ಅಲ್ಲ, ನನಗೆ ಈ ಲೀಫ್ ಆರ್ಟ್ ಸ್ಪ್ರೆಡ್ ಆದರೆ ಒಂದು ಖುಷಿ. ಗೊತ್ತಾಯ್ತು, ಅದೇ ಇವತ್ತಿನ ಯುವಜನತೆ ಎಷ್ಟೋ ಜನರಲ್ಲಿ ಪ್ರತಿಭೆ ಇತ್ತು, ನಮ್ಮಲ್ಲಿ ಎಂತ ಆಗ್ತಾಯಿತ್ತು ಅಂದರೆ ಪ್ರತಿಭೆಗಳೆಲ್ಲ ಈ ಮೊಬೈಲಲ್ಲಿ ಕಳೆದೋಗ್ತಾರೆ, ಕಾಲರ್ ನಮ್ಗೆ ಹೇಳಿದ್ರು. ಸೊ ಅದನ್ನ ಬಿಟ್ಟು ಅವ್ರು ಇಂಥದೆಲ್ಲ ತೊಡಸ್ಕೊಂಡ್ರೆ ಎಷ್ಟು ಒಳ್ಳೆ ಆಗ್ತದೆ. ಮತ್ತೆ ಈ ಲಾಕ್ಡೌನ್ ಟೈಮಲ್ಲ ಒಂದು ಮೂರ್ನಾಲ್ಕು ತಿಂಗಳಿದ್ದಿದ್ದಲ್ಲ, ಅವರು ಒಳ್ಳೆ ಅಪರ್ಚುನಿಟಿ, ಲೈಕ್ ಸೋಷಿಯಲ್ ಮೀಡಿಯಾ ಹೇಗಿದ್ರು ಆಕ್ಟಿವ್ ಇರ್ತಾರೆ ಎಲ್ಲರು, ಅದರಲ್ಲಿ ಅವ್ರು ಎಂಥದಾದ್ರು ಒಂದು ಕ್ರಿಯೇಟಿವ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ರೆ ಬ್ಯಾಡ್ ಅಂದ್ರೂ ಅದು ರೀಚ್ ಆಗ್ತದೆ, ಹೈಯೆಸ್ಟ್ ರೀಚ್ ಆಗ್ತದೆ. ಈಗ ಲೀಫ್ ಆರ್ಟ್ ಈಗ ನಿಮ್ಮದೇ ವರ್ಡ್ ಅಲ್ಲಿ ಒಂದು ವಿಶ್ಲೇಷಣೆ ಮಾಡಿದ್ದಾರೆ, ಲೀಫ್ ಆರ್ಟ್ ಅಂದ್ರೆ ಎಂತ? ಲೀಫ್ ಆರ್ಟ್ ಅಂದ್ರೆ ನಂಗೆ ಒಂಥರ ಕ್ರೇಜ್ ಇದ್ದಾಗೆ, ನಂಗೆ ಫಸ್ಟ್ಗೆ ಹೆದರಿಕೆ ಆತಿತ್ತು. ಅಂದ್ರೆ ಈಗ ಮಾಡಿದ್ರೆ ನಂಗೆಂತೋ ಬೇರೆ ಅಂತದ್ದು ಆತು, ಟೈಮ್ ವೇಸ್ಟ್ ಆಗ್ತು, ಇಷ್ಟೊತ್ತು ಮಾಡೋದನ್ನೆಲ್ಲ ಹರಿದಾಕಿ ಬಿಸಾಕಕ್ಕಾತು ಅಂತ. ಆದ್ರೆ ಈಗ ಹಂಗಿಲ್ಲ, ನಾನು ಮಾಡ್ತೆ, ಪರ್ಫೆಕ್ಟ್ ಮಾಡ್ತೆ, ಫಸ್ಟ್ ಅಟೆಂಪ್ಟ್ ಅಲ್ಲೇ ಮಾಡ್ತಾನ, ಅದೊಂದು ಖುಷಿ ಇರ್ತ. ಮತ್ತೆ ಲೀಫ್ ಆರ್ಟಿಗೆ ಮೇನ್ ಬೇಕಾಗೋದು ಪೇಷನ್ಸ್. ಪೇಷನ್ಸ್ ಇಲ್ಲ ಅಂದ್ರೆ ನೀವು ಈಗ ಎಲ್ಲ ಮಾಡಿದ್ರಿ, ಕೃಷ್ಣನದ್ದು ಎಲ್ಲ ಮಾಡಿದೆ, ಆದ್ರೆ ಕಾಲು ಹತ್ರ ಬರುವಾಗ ನಿಮ್ದೊಂದು ಆ ಕಾಲಿ ಶೇಪೆ ಹೋಯ್ತಂತ ಹೇಳಿದ್ರೆ ಅದೇ ಎಂತ ಮಾಡ್ಲಿಕ್ಕಿಲ್ಲ ಅಲ್ಲ, ಅಷ್ಟು ಪುನಃ ಮುಖ ಮಾಡ್ಬೇಕು, ಆ ಕಿರೀಟ ಮಾಡ್ಬೇಕು, ಕೈ ಮಾಡ್ಬೇಕು. ನೀವು ಹೆಚ್ಚಾಗಿ ಯಾವ ಎಲೆಯ ಬಳಸುದು? ಒಣ ಎಲೆಯ ಅಶ್ವತ್ ಎಲೆದ ಹಸಿರ ಎಲೆಯ ಯೂಸ್, ಹಸಿ ಎಲೆ ಅಂದ್ರೆ ಅದನ್ನ ಜಾಸ್ತಿ ಪ್ರೆಸ್ ಮಾಡಿ ಇದ್ ಮಾಡೋಕ್ ಬೇಡ, ಲೈಟ್ ಆಗಿ ಹಿಂಗ್ ಬ್ಲೇಡ್ ಅಲ್ಲಿ ಕಟ್ ಮಾಡಿದ್ರೆ ಕಟ್ ಆತು. ಈ ಒಣದಲ್ಲಿ ಆದ್ರೆ ಎಂತ ಆತಂದ್ರೆ ಅದು ಹಿಂಗ್ ಮುಟ್ರೆ ಈಚು ಬದಿ ಹಿಂಗಾತ್ ಡೊಂಕ ಆದ್ರೆ ಅದು ಶೇಪೆ ಚೇಂಜ್ ಆತ. ಈಗ ಎಲೆ ಮಾಡದ್ದು ಹಸಿ ಎಲೆಲ್ಲಿ ಮಾಡದ್ದು ಪುಸ್ತಕದಲ್ಲಿ ಇಟ್ಟರು ಅದು ಡೊಂಕಾಯಿ ಹೋತ್ತು, ಅದ್ರ ಪಾಲ ನಾನು ಈಗ ಫ್ರೇಮ್ ಹಾಕಿ ಮನೇಲಿ ಇಡ್ತೆ.
ಈಗ ನೀವು ಈ ಲೀಫ್ ಆರ್ಟ್ ಅಥವಾ ಇದ್ರ ಆರ್ಟ್ ಬಗ್ಗೆ ಯಾವ್ದಾದ್ರು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ ಹಂಗಂತವ್ರಿತ್ತ? ಇಲ್ಲ, ಲೀಫ್ ಆರ್ಟ್ಗೆ ಯಾವುದು ಲೀಫ್ ಆರ್ಟ್ ಬೇರೆ ಆರ್ಟ್ ವಿಚಾರದಲ್ಲಿ ಸಣ್ಣದಿಂದ ಮಾಡ್ತಾ ಬಂದಿದ್ದೆ. ಡ್ರಾಯಿಂಗ್ ಕಾಂಪಿಟೇಷನ್ ಕಾಲೇಜ್ ಶಾಲೆಯಲ್ಲೆಲ್ಲ ಆಗ್ತದಲ್ಲ, ಡ್ರಾಯಿಂಗ್ ಕಾಂಪಿಟೇಷನ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆದರೆ ನನಗೆ, ನಾ ಹೇಳಿದಾಗೆ, ನಂಗೆ ಅದರಲ್ಲಿ ಬೇರೆ ಲೆವೆಲಿಗೆ ಹೋಗ್ಲಿಕ್ಕಾಗಿಲ್ಲ. ಅಂದರೆ ಪ್ರೈಸ್ ಸಿಗ್ತಿರಲಿಲ್ಲ, ಜಸ್ಟ್ ಪಾರ್ಟಿಸಿಪೇಟ್ ಮಾಡಿ ಸ್ಯಾಟಿಸ್ಫೈ ಆಗ್ತಿದ್ದೆ. ನನಗಿಂತ ಎಷ್ಟೋ ಒಳ್ಳೊಳ್ಳೆ ಆರ್ಟ್ ಮಾಡೋರು ಇರ್ತಿದ್ರು, ಅವರು ಇನ್ನಾಗಿ ಹೋಗ್ತಿದ್ರು. ಅದಕ್ಕೆ ನಾನು ನಂಗಿನ್ನ ಕಾಲೇಜ್ವರೆಗೂ, ಮೊನ್ನೆ ಡಿಗ್ರಿವರೆಗೂ ಸಹ ನಾನು ಪೆನ್ನಲ್ಲಿ ಪೆನ್ಸಿಲಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದೆ, ನೋಟ್ಬುಕ್ಕಲ್ಲೆಲ್ಲ. ಮತ್ತೆಂತ ಆಯ್ತಂದ್ರೆ, ಓದೋದ್ರಲ್ಲಿ ಸಹ ಅಷ್ಟೇನಿಲ್ಲ, ಒಂದು ಮೀಡಿಯಂ ಇದ್ದೆ. ಏನು ಬೇರೆ ಹೆಸರು ಮಾಡಬೇಕಲ್ಲ, ನಾನು ಇದ್ನೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಸೊ ಒಂದು ಲೀಫ್ ಆರ್ಟನ್ನು ಹಿಡ್ಕೊಂಡೆ. ಗೊತ್ತಾಯ್ತು. ಈಗ ಲೀಫ್ ಆರ್ಟ್ನ ಗಿಫ್ಟ್ ಮಾಡೋದಾದರೆ, ಈಗ ತುಂಬ ಜನರಿಗೆ ಲೀಫ್ ಆರ್ಟನ್ನು ಗಿಫ್ಟ್ ಕೊಡುವ ಅಂತೇಳಿ ಇರುತ್ತೆ. ಅದರಲ್ಲಿ ಈಗ ಯಾವ್ಯಾವ ರೀತಿ ಚಿತ್ರ ಬಿಡಿಸಿ ಈಗ ಮಕ್ಕಳಿದ ಕಪ್ಪಲ್ಸ್ ಹ್ಯಾಂಗ್ ಮಾಡ್ಲಕ್ಕೆ ಒಂದು ಕಾಲ್ ಇತ್ತು, ಅದನ್ನು ಮಾತಾಡಿ ನಾವು ಮುಂದಪ್ಪ. ಹಲೋ, ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ನಾನು ಅಕ್ಷಯ ದೇವಾಡಿಗ ಅವ್ರದ್ದು ಡಿಗ್ರಿ ಕ್ಲಾಸ್ಮೇಟ್ ಪ್ರಜ್ಞಾ ಅಂತ. ಪ್ರಜ್ಞಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಕ್ಷಯ್, ನಿಮ್ಮ ಮಾತು ಕೇಳ್ತಾ ಇದ್ದಾರೆ, ಮಾತಾಡಿ. ಹಾಯ್ ಅಕ್ಷಯ್. ಹಾಯ್ ಹಾಯ್. ತುಂಬಾ ಖುಷಿ ಆಗ್ತದೆ, ನಮ್ ಕ್ಲಾಸ್ಮೇಟ್ ಒಬ್ನು ಈ ತರ ಟಿವಿ ಲೈವ್ ಪ್ರೋಗ್ರಾಮ್ ಅಲ್ಲಿ ಬಂದು ಒಂದು ಅಚೀವ್ ಮಾಡಿ ಟಿವಿಲ್ ಬರ್ತಿರೋದು ನೋಡಿ ಕಂಗ್ರಾಚುಲೇಷನ್ಸ್ ಅಕ್ಷಯ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮೆಲ್ಲರ ಸಪೋರ್ಟ್ ನಂಗೆ ಇಲ್ಲಿ ಕೂರಿಸಿದೆ ಅಷ್ಟೇ. ನಮ್ಮ ಸಪೋರ್ಟ್ ಎಂತ ಸಹ ಇಲ್ಲ, ಡಿಗ್ರಿಲಿ ಇರುವಾಗ ನಮಗೆ ಗೊತ್ತೇ ಇಲ್ಲ ಅವನ ಹತ್ರ ಈ ತರದೊಂದು ಆರ್ಟ್ ಇದೆ ಅಂತಾನೆ. ಒಂಥರ ಎಲೆಮರೆ ಟ್ಯಾಲೆಂಟ್ ಅಂತ ಹೇಳ್ಬೋದು ಅಕ್ಷಯ್ ಅವ್ರನ್ನ. ಮಾತು ಕಡಿಮೆ. ಓ, ಮಾತು ತುಂಬಾ ಕಡಿಮೆ. ಡಿಗ್ರಿಯಲ್ಲಿ ಇದ್ದಾಗ ಸಹ ಕ್ಲಾಸ್ ಅಲ್ಲಿ ಕಾಲೇಜ್ ಅಲ್ಲಿ ಸಹ ಹಾಗೆ ಎಲ್ಲ ಮಾತು ಕಮ್ಮಿ. ಈಗ ನೋಡಿದ್ರೆ ನಮ್ಗೆ ವಾವ್ ಅನ್ನಿಸ್ತಾ ಉಂಟು, ವಾವ್ ನಾವು ಇವನ್ನ ಕ್ಲಾಸ್ಮೇಟ್ ಅಂತ ಹೇಳ್ಕೊಳಕ್ಕೆ ಖುಷಿ ಅನ್ಸ್ತಾ ಉಂಟು ಈಗ. ಡಿಗ್ರಿಯಲ್ಲಿ ಇರುವಾಗ ನಂಗೆ ಸಹ ಗೊತ್ತಿರ್ಲಿಲ್ಲ ಎಲೆಯಲ್ಲಿ ಕಲೆ ಮಾಡ್ಬೋದು ಅನ್ಕೊಂಡು. ಅದೇ ಅದೇ, ಈಗ ನೋಡಿದ್ರೆ ಒಂದು ತುಂಬಾ ಡಿಫ್ರೆಂಟ್ ಆಗಿರೋ ಟ್ಯಾಲೆಂಟ್ ಇದು. ನಾನು ಆಕ್ಚುಲಿ ಫಸ್ಟ್ ಟೈಮ್ ನೋಡಿರೋದು ಲೀಫ್ ಆರ್ಟ್, ಅಕ್ಷಯ್ ಮಾಡಿರೋದನ್ನ ಫಸ್ಟ್ ಟೈಮ್ ನೋಡಿರೋದು. ಹೌದು ಹೌದು, ತುಂಬಾ ಖುಷಿ ಆಗ್ತದೆ ಅಕ್ಷಯ್. ಇನ್ನು ತುಂಬಾ ಅಚೀವ್ ಮಾಡು ಇದ್ರಲ್ಲೇನೆ. ಓಕೆ, ಥ್ಯಾಂಕ್ ಯು ಪ್ರಜ್ಞಾ. ಎಂತ? ಥ್ಯಾಂಕ್ ಯು, ಥ್ಯಾಂಕ್ ಯು ಅಂದೆ. ಅದೇ ಈಗ ನಾವೆಲ್ಲ ಮೀಟ್ ಮಾಡದೆ ತುಂಬಾ ಒಂದು ಎರಡ್ ಮೂರ್ ವರ್ಷ ಆಗಿದೆ. ಎಲ್ಲರಿಗೂ ಗಿಫ್ಟ್ ಮಾಡು ಒಂದೊಂದು. ಇಲ್ಲ, ಅವನು ಇಷ್ಟು ದೊಡ್ಡ ಅಚೀವ್ ಮಾಡಿ ಹಿಂಗ ಪ್ರೋಗ್ರಾಮ್ ಎಲ್ಲ ಕೊಡ್ತಿರೋದು ನಮ್ಗೆ ಒಂಥರ ಗಿಫ್ಟ್ ತರ ಖುಷಿ ಅಲ್ಲ. ಫ್ರೆಂಡ್ಸ್ ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ ಪ್ರಜ್ಞಾ. ಓಕೆ ಅಕ್ಷಯ್, ಆಲ್ ದಿ ಬೆಸ್ಟ್ ಅಕ್ಷಯ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಾವು ಗಿಫ್ಟ್ ಬಗ್ಗೆ ಮಾತಾಡಿದ್ವಿ, ಗಿಫ್ಟ್ ಯಾವ ಟೈಪ್ ಅಲ್ಲೆಲ್ಲ ಚಿತ್ರ ಬಿಡಿಸಿ ಕೊಡ್ಬಹುದು ನಿಮ್ಗೀಗ? ಯಾರಿಗೆ ಗಿಫ್ಟ್ ಕೊಡ್ಬೇಕು? ಮಗುವಿದ ಹುಟ್ಟಿದಬ್ಬ ಆದ್ರೆ ಮಗುವಿದ ಫೋಟೋ ಕಳಿಸಿ ಕೊಡಿ, ನಾನು ಮಗುವಿದ ಎಲೆ ಎಲ್ಲಿ ಮಾಡಿ ಕೊಡ್ತೇನೆ. ಅದು ನಿಮ್ಗೆ ಸ್ಯಾಟಿಸ್ಫೈ ಆಗೋ ತನಕ ಕೇಳ್ತಾ ಇರ್ತೇನೆ ನಾನು, ಇದು ಸಾಕ, ಇದು ಸಾಕ, ಹೀಗಿದ್ರೆ ಈಗ ಬಂದ್ರೆ ಸಾಕ ಅಂತ. ಕಸ್ಟಮರ್ ಸ್ಯಾಟಿಸ್ಫೈ ಆದ್ರೆ ನಮ್ಗೂ ಸ್ಯಾಟಿಸ್ಫ್ಯಾಕ್ಷನ್. ಈಗ ಈ ಬೇರೆ ಪೋಸ್ಟ್ ಎಲ್ಲ ಆದ್ರೆ ನಂಗೆ ಸ್ಯಾಟಿಸ್ಫೈ ಆದ್ರೆ ಸಾಕು, ಆದ್ರೆ ಆರ್ಡರ್ ಬಂದಿದ್ದನ್ನ ನಮ್ಗೆ ಕಸ್ಟಮರ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಮ್ಗೆ ಸ್ಯಾಟಿಸ್ಫೈ ಆಗುದು. ಮತ್ತೆ ಖಾಲಿ ಮಗುದಂತಲ್ಲ, ಈಗ ನಮ್ದೆ ನಿಮ್ದೆ, ಈಗ ನೀವು ಹೇಳ್ಬೋದು ನಂದೊಂದು ಮಾಡಿ ಕೊಡಿ ಅಂತ, ನಾನು ಮಾಡಿ ಕೊಡ್ತೇನೆ. ನಿಮ್ದೊಂದು ಒಳ್ಳೆ ಪೋರ್ಟ್ರೇಟ್ ಫೋಟೋ ಯಾವ ತರ ಇದ್ರು ಫೋಟೋ ಇದ್ರೆ ಅದನ್ನ ನಂಗೆ ವಾಟ್ಸ್ಆಪ್ ಮಾಡಿದ್ರೆ ನಂಗೆ ಕಳ್ಸಿದ್ರೆ. ಕಾಲ್ ಇತ್ತು. ಹಲೋ, ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ಯಾರು ಮಾತಾಡೋದು? ನಾನು ಶ್ರಾವ್ಯ ಅಂತ, ಹಿರಿಯಡ್ಕದಿಂದ. ಶ್ರಾವ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅಕ್ಷಯ್ ದೇವಾಡಿಗೆ ನಿಮ್ಮ ಮಾತು ಕೇಳ್ತಾ ಇದ್ದಾರೆ, ಮಾತಾಡಿ. ಹಾಯ್ ಅಕ್ಷಯ್. ಹಲೋ ಅಕ್ಕ. ನಾವೆಲ್ಲ ಅಕ್ಷಯ್ ದೇವಾಡಿಗದು ಎಲ್ಲ ಲೀಫ್ ಆರ್ಟ್ ಎಲ್ಲ ನೋಡ್ತಾ ಬಂದಿದ್ದೇನೆ. ಇವನ್ ಡ್ರಾಯಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಅವಕಾಶ ಒದಗಿ ಬರ್ಲಿ, ಇನ್ನೂ ಹೊಸ ಪ್ರಯತ್ನ ಮಾಡ್ತಾ ಇರು ಅಕ್ಷಯ್. ಸಪೋರ್ಟ್ ಹೀಗೆ ಇರ್ಬೇಕಕ್ಕ. ಶ್ರಾವ್ಯ, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ. ಯಾವ ಏಜಿನವ್ರದ್ದು ಕೊಟ್ರೆ ನಾನು ಸರಿಯಾಗಿ ಅವರಿಗೆ ಸ್ಯಾಟಿಸ್ಫೈ ಆಗೋ ತನಕ ನಾನು ಮಾಡಿ ಕೊಡ್ತಾ ಇರ್ತೇನೆ. ಮತ್ತೆ ಕಪಲ್ಸ್ ಇದ್ ಬೇಕಾದ್ರೆ ಕಪಲ್ಸ್ ಇದು ಎಲ್ಲ ಮಾಡ್ತೇನೆ.
ಲೈಕ್ ಅವ್ರು ಅವ್ರ ಖುಷಿ ಬಂದಿದ್ದ ಫೋಟೋ ನಂಗೀಗ ಖಾಲಿ ಹೆಸರು ಬರ್ದು ಕೊಡು, ನನ್ನ ಹೆಸರು ಬರ್ದು ಕೊಡು ಅಂತ ಹೇಳ್ತಾರೆ ಕೆಲವರು. ಈಗ ಯಾವ್ದಾದ್ರು ಒಂದು ಸಂಘ ಸಂಸ್ಥೆಯವರು ಹೌದು ಸ್ಮರಣಿಕೆ ಮಾಡಬೇಕಾದ್ರೆ ಅವ್ರ ಹೆಸರು ಬರೀಲಿಕ್ಕೆ ಆಗ್ತದೆ. ಹಾ, ನಂಗೆ ಅದೊಂದು ಅಪ್ರೋಚ್ ಬಂದಿತ್ತು. ಮಜಾ ಟಾಕೀಸ್ ಅವರು ನಂಗೆ ಒಬ್ರು ಸುನೀಲ್ ಅಂತ ಇದ್ರು. ಒಂದು ಕಾಲ್ ಮಾತಾಡಿ ಮಾತಾಡುವ. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ತೆ ಸರ್. ಯಾರು ಮಾತಾಡೋದು? ನಾನು ಅಕ್ಷಯನ್ ಫ್ರೆಂಡ್ ರೂಪೇಶ್ ಅಂತ ಹೇಳಿ. ರೂಪೇಶ್ ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮಾತಾಡಿ ಮಾತಾಡಿ. ಹಲೋ ಅಕ್ಷಯ್. ಹಾಯ್ ರೂಪೇಶ. ಮಗ ನಾ ರೂಪೇಶ. ನಿನ್ನ ಈ ಬೆಳವಣಿಗೆ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು ಮಗ. ಥ್ಯಾಂಕ್ಸ್ ಮಗ. ಅಮ್ಮ, ಊರ್ ಮನೆ ಹುಡುಗ ಒಬ್ಬ ಉನ್ನತ ಸ್ಥಾನಕ್ಕೆ ಏರ್ತಿದ್ದಂದ್ರೆ ಒಂಥರ ಊರಿಗೂ ಹೆಮ್ಮೆ ನಮ್ಗೂ ಹೆಮ್ಮೆ. ನಮ್ಮ ಗೆಳೆಯ ಅಂತ ಹೇಳ್ಕೊಳ್ಳಿಕ್ ತುಂಬಾ ಖುಷಿ ಆಗ್ತಿದೆ. ರೂಪೇಶ್ ನೀವೆಲ್ಲ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಅವ್ರು ತುಂಬಾ ದೊಡ್ಡ ಮಟ್ಟ. ಖಂಡಿತ ಸರ್, ಖಂಡಿತ ಖಂಡಿತ ಪ್ರೋತ್ಸಾಹ ಕೊಡ್ತೀವಿ. ಕಾಲ್ ಮಾಡೋದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ಸ್ ರೂಪೇಶ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಗ. ಸರಿ ಸರಿ, ನಾವು ಲೀಫ್ ಆರ್ಟ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ತುಂಬಾ ಮಾತಾಡ್ತಾ. ಈಗ ನಿಮ್ಗೆ, ನೀವೀಗ ವೀಕ್ಷಕರಿಗೆ ಅಥವಾ ಯುವ ಪ್ರತಿಭೆಗಳಿಗೆ ಒಂದು ಸಂದೇಶ ಕೊಡೋದಾದ್ರೆ ಒಂದು ಹ್ಯಾಂಗೆ ಕೊಡ್ಲಕ್ಕೆ? ಸಂದೇಶ ಅಂದ್ರೆ ಲೈಕ್ ಎಲ್ಲರ ಹತ್ರ ಈಗ ಯಾರೇ ಇರ್ಲಿ, ಸಣ್ಣ ಕಿಪತಿ ಕೈ ಕೊಚ್ಚ ಮಾಡ್ಲಿ ಗಜಲ ಮಾಡ್ಲಿ, ಅವರು ಒಂದು ಸ್ಟೇಜಿಗೆ ಬಂದ್ರ ಮೇಲೆ ಅವರಿಗೆ ಒಂದು ಇಂಟ್ರೆಸ್ಟ್ ಅಂತ ಒಂದಿರುತ್ತೆ. ಅಂದ್ರೆ ನಾನೀಗ ಖಾಲಿ ಗೇಮ್ ಆಡ್ತಾ ಇದ್ರೆ ಗೇಮ್ ಅನ್ನ ಸೈಡಿಗೆ ಇಟ್ರೆ ನಾನ್ ಬೇರೆ ಎಂತದವ್ರು ಮಾಡ್ಕಂತ ಒಂದ್ ತಲೆಯಲ್ಲಿ ಇರುತ್ತೆ. ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಕೊಟ್ರೆ, ಲೈಕ್ ಅದ್ರ ಮೇಲೆ ಫೋಕಸ್ ಹಾಕಿದ್ರೆ ಅದನ್ನ ಬೆಳೆಸ್ಬೋದು. ಈಗ ನೀವ್ ಎಂತದೇ ಮಾಡ್ಲಿ, ಫಸ್ಟ್ ಮನೆಯವ್ರು ಸಪೋರ್ಟ್ ಮಾಡ್ತಾರೆ, ಮತ್ತೆ ಕ್ಲೋಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡೇ ಮಾಡ್ತಾರೆ. ಕ್ಲೋಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ಮೇಲೆ ಅವ್ರ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ, ಹಂಗೆ ಒಂದು ಊರ್ ಸಪೋರ್ಟ್ ಮಾಡುತ್ತೆ. ಅದೇ ಕಾಲೇಜ್ ಹೋಗೋರಾದ್ರೆ ಕಾಲೇಜಿನ ಕ್ಲಾಸ್ಮೇಟ್ಸ್ ಸಪೋರ್ಟ್ ಮಾಡ್ತಾರೆ, ಇಡೀ ಕಾಲೇಜ್ ಸಪೋರ್ಟ್ ಮಾಡುತ್ತೆ. ಅದೇ ಕಾಲೇಜಿಂದ ಹೋಗಿ ಹೊರಗೆ ಹೋಗ್ತದೆ ಅದು ಹೇಗಿದ್ರು. ಸೊ ನಿಮ್ಗೆ ಸಪೋರ್ಟ್ ಬೇಕಾದ್ರೆ ಫಸ್ಟ್ ನೀವು ಏನಾದ್ರೂ ಮಾಡ್ಬೇಕು, ಮಾಡಿ ತೋರಿಸ್ಬೇಕು. ಹಾ, ಆಮೇಲೆ ಸಪೋರ್ಟ್ ಇಲ್ಲ, ನಂಗೆ ಸಪೋರ್ಟ್ ಸಿಗುದಿಲ್ಲ, ನಂಗೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಎಂತ ಗೊತ್ತಾಗುದಿಲ್ಲ. ಹಂಗೆ ನಾನು ಆ್ಯಕ್ಚುಲಿ ಫಸ್ಟ್ ಗಣಪತಿ ಮಾಡಿದಾಗ ಅದು 2018 ಚೌತಿಯಲ್ಲಿ ಮಾಡಿದ್ದೆ. ಒಂದು ವರ್ಷ ನಾನು ಮಾಡಲೇ ಇಲ್ಲ. ಅಂದರೆ ಅದನ್ನು ಪೋಸ್ಟನ್ನು ಹಾಕಿದೆ, ಮತ್ತು ನನಗೆ ಅದನ್ನು ಅದ್ರ ಮೇಲೆ ಇಂಟ್ರೆಸ್ಟ್ ಸಹ ಬರಲಿಲ್ಲ. ಆಮೇಲೆ ನೆಕ್ಸ್ಟ್ ವರ್ಷ ಎಂತಾಯಿತು, ಹನುಮಾನ್ ಜಯಂತಿ ಆ ಟೈಮಲ್ಲಿ ನನಗೆ ಎಂತ ಬಂತು, ಒಬ್ಬರು ಕಾಲ್ ಮಾಡಿ ಹೇಳಿದರು, ಮಗ ನೀನು ಹೋದ ವರ್ಷ ಇದಕ್ಕೆ ಚೌತಿಗೆ ಗಣೇಶನ್ ಮಾಡಿದಿ, ಈ ವರ್ಷ ಹನುಮಾನ್ ಜಯಂತಿಗೆ ಹನುಮಂತನ್ನು ಮಾಡು ಅಂತ. ಆ್ಯಕ್ಚುಲಿ ನಂಗೆ ಅದು ಗೊತ್ತಿರಲಿಲ್ಲ, ನನ್ನ ಲೀಫ್ ಆಟಲ್ಲಿ ಅಷ್ಟು ಇದುಂಟಂತ. ಬೇರೆಯವ್ರು ಕಾಲ್ ಮಾಡಿ ಹೇಳಿದಾಗ ಓ ಇದು ಮಾಡ್ಬೋದಲ್ಲ. ಈಗ ಒಬ್ಬ ಕೇಳ್ತಿದ್ದಂದ್ರೆ ಅದನ್ನು ಹಾಕಿದ್ರೆ ಮತ್ತೊಬ್ಬರು ಬೇರೆಯವ್ರು ನೋಡಿ ಮತ್ತೊಂದು ಹಬ್ಬಕ್ಕೆ ಮತ್ತೊಬ್ರು ಇನ್ನೊಂದು ಕೇಳ್ಬೋದು. ಸೊ ಹಾಗೆ ಒಂದು ವರ್ಷ ಗ್ಯಾಪ್ ಇತ್ತು 2018-19 ಹನುಮಾನ್ ಜಯಂತಿಯವರಿಗೆ ಒಂದು ವರ್ಷ ಗ್ಯಾಪ್ ಇತ್ತು. ಒಂದು ವರ್ಷದಲ್ಲಿ ಯಾವ ಆಟ ಸಹ ಮಾಡಿರಲಿಲ್ಲ, ನಂಗೆ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಮಾಡ್ತಾ ಮಾಡ್ತಾ ಡೆವಲಪ್ ಇಂಪ್ರೂವ್ ಆಗ್ತಾ ಹೋದೆ. ಖಂಡಿತ, ತುಂಬ ಖುಷಿ ಆಯಿತು. ಒಬ್ಬರು ಅಪರೂಪದ ಕಲಾವಿದರನ್ನ ನಾವು ಜನರಿಗೆ ಪರಿಚಯ ಮಾಡಿಸ್ತು. ಕಾರ್ಯಕ್ರಮಕ್ಕೆ ಬಂದ್ರಿ, ಒಳ್ಳೆ ಮಾತಾಡ್ರಿ, ಯುವ ಕಲಾವಿದರಿಗೆ ಎಲ್ಲ ಒಳ್ಳೆ ಕಿವಿ ಮಾತು ಹೇಳ್ರಿ. ನಿಮಗೆ ದೈಜಿ ವರ್ಲ್ಡ್ ಪರ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೆ. ಹಾಗೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೂ ಅಭಿಮಾನಿಗಳಿಗೂ ಧನ್ಯವಾದ ಹೇಳ್ತಾ ಇದ್ದೆ. ಇವತ್ತು ಒಂದು ಯುವ ಪ್ರತಿಭೆ ನೋಡಿ, ಕಳೆದ ಡಿಗ್ರಿ ಆಪಲ್ವರಿಗೂ ಅವರು ಒಂದು ಕಲಾವಿದರಲ್ಲಿ ಯಾರಿಗೂ ಗೊತ್ತಿಲ್ಲ, ಆದರೆ ಒಂದು 2-3 ವರ್ಷದಲ್ಲಿ ಅವರು ಲೀಫ್ ಆರ್ಟ್ ಅನ್ನೋ ಒಂದು ವಿಧಾನದಲ್ಲಿ ದೊಡ್ಡ ಸಾಧನೆ ಮಾಡ್ರಿ. ಈಗ ಎಲ್ಲೆಲ್ಲೋ ಅವರನ್ನು ಗುರುತಿಸ್ತಾ ಇದ್ರು. ಸೊ ಇಂಥ ಕಲಾವಿದರು ಇನ್ನಷ್ಟು ಬೆಳಕಿಗೆ ಬರ್ಕ, ನಿಮ್ಮಲ್ಲೂ ಇಂಥ ಕಲೆಗಳಿದ್ದರೆ ನೀವು ಅದನ್ನು ಆದಷ್ಟು ಅದ್ರ ಬಗ್ಗೆ ಶ್ರಮ ವಹಿಸ್ರೆ ನಾವು ಕೂಡ ಏನಾದ್ರು ಒಂದು ಸಾಧನೆ ಮಾಡ್ಲಿಕ್ಕೆ. ನೀವು ಕಾರ್ಯಕ್ರಮ ಕಂಡವರಿಗೆ ನಿಮ್ಗೆಲ್ಲರಿಗೂ ದೇವರೊಳ್ಳೆದು ಮಾಡಲಿ ಅಂತ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್.